ಬೈ ಟವರ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ವೆಡಿಂಗ್ ಫ್ಯಾಮಿಲಿ ಫ್ಯಾಷನ್ಸ್ ನೆಲಮಳಿಗೆ ಮೈತ್ರಿ ಕಾಂಪ್ಲೆಕ್ಸ್ ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ ಉಡುಪಿ ಇಂಟರ್ನ್ಯಾಷನಲ್ ಸ್ಕೂಲ್ ಪೆರಂಪಳ್ಳಿ ಉಡುಪಿ ನಮಸ್ಕಾರ ಆದ್ಮೀ ವೀಕ್ಷಕರೇ ತಾವು ವೀಕ್ಷಿಸಿದ ನಿಮ್ಮ ನೆಚ್ಚಿನ ವಾಹಿನಿ ಡಿಬೇಟ್ ಅವರ್ ಪಿ ಯು ಸಿ ಟಾಪರ್ಸ್ ರಾಜ್ಯಕ್ಕೆ ಇವತ್ತು ಪಿ ಯು ಸಿ ಫಲಿತಾಂಶ ಪ್ರಕಟಗೊಂಡಿದೆ ರಾಜ್ಯದಲ್ಲಿ ಬಾಲಕಿಯರ ಮೇಲ್ಗೈ ಮಂಗಳೂರು ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿ ಮತ್ತು ಉಡುಪಿ ಜಿಲ್ಲೆ ನಮ್ಮ ಜಿಲ್ಲೆ ದ್ವಿತೀಯ ಸ್ಥಾನದಲ್ಲಿದೆ ಇದು ಪಿ ಯು ಸಿಯ ಫಲಿತಾಂಶ ಉಡುಪಿಯಲ್ಲಿ ಆಗಲಿ ಮಂಗಳೂರಿನಲ್ಲಿ ಆಗಲಿ ಅಥವಾ ರಾಜ್ಯಾದ್ಯಂತ ಬಾಲಕಿಯರದ್ದೇ ಮೇಲುಗೈಯಾಗಿದೆ ಆದರೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಇಬ್ಬರು ಬಾಲಕರು ಇದ್ದಾರೆ ಬಾಲಕರಂತ ಹೇಳಿಕೊಳ್ಳುವಂಥದ್ದು ಏನಿಲ್ಲ ಈಗ ಇನ್ನೂ ಅವರು ತರುಣರು ಯುವಕರು ಪಿ ಪಿ ಸಿ ಪೂರ್ಣಪ್ರಜ್ಞಾ ಕಾಲೇಜು ಪಿ ಯು ಕಾಲೇಜು ಉಡುಪಿ ಇಲ್ಲಿನ ಹರ್ಷಿತ್ ಎಸ್ ಎಚ್ ಕಾಮರ್ಸ್ ವಿಭಾಗದಲ್ಲಿ ಐನೂರ ತೊಂಬತ್ತಾರು ಅಂಕಗಳು ಆರುನೂರರಲ್ಲಿ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಫೈವ್ ನೈಂಟಿ ಸಿಕ್ಸ್ ರಾಜ್ಯಕ್ಕೆ ಎರಡನೇ ರ್ಯಾಂಕನ್ನು ಪಡೆದಿದ್ದಾರೆ ಸಮ್ಯಕ್ ಆರ್ ಪ್ರಭು ಕಾರ್ಕಳ ಜ್ಞಾನಸುಧ ಕಾಲೇಜಿನಿಂದ ಆರುನೂರಕ್ಕೆ ಐನೂರ ತೊಂಬತ್ತೈದು ಅಂಕಗಳನ್ನು ಪಡೆದು ಫೋರ್ತ್ ನಾಲ್ಕನೇ ರ್ಯಾಂಕನ್ನು ಪಡೆದಿದ್ದಾರೆ ತಮಗಿಬ್ಬರು ಕೂಡ ಸ್ಟುಡಿಯೋಗೆ ಸ್ವಾಗತ ಮತ್ತು ಅಭಿನಂದನೆಗಳು ಕಂಗ್ಯುಲೇಷನ್ಸ್ ಸರಿ ಪ್ರಥಮ ಸಾಮಾನ್ಯವಾಗಿ ಕೇಳುವಂಥದ್ದು ಯಾರು ಕೇಳುವಂಥರು ಇವತ್ತಿನಿಂದ ನಿಮಗೆ ಅನೇಕ ಅನೇಕ ಮಾಧ್ಯಮದವರು ಬಂದಿರಬಹುದು ಇಷ್ಟವರೆಗೆ ನೀವು ಮಾತಾಡಿರ್ಬೋದು ಹೇಗೆ ಅನ್ನಿಸ್ತದೆ ಹೇಳಿ ನಾನು ಅದನ್ನು ಖುಷಿ ಖಲ್ವಾ ನಾವು ಓದಿದ್ದು ಕಷ್ಟಪಟ್ಟದ್ದು ಖುಷಿ ಆಗಬೇಕು ಹೇಗೆ ಅನಿಸ್ತದೆ ನಂಗೆ ಫೈವ್ ನೈಂಟಿ ಫೈವ್ ಬರ್ಬೋದಂತ ನಾನು ಪ್ರಯತ್ನ ಮಾಡಿದ್ದೆ ಆದರೆ ಅದು ಡಿಪೆಂಡ್ಸ್ ಆನ್ ಇವ್ಯಾಲ್ಯೂಯೇಟ್ರ್ ಹೇ ಅವರದು ಮೈಂಡ್ಸೆಟ್ ಹೇಗೆ ಉಂಟು ಅವ್ರ ಹೇಗೆ ಮಾರ್ಕ್ಸ್ ಎಲ್ಲ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಮಾತ್ರ ನಾನು ಫೈವ್ ನೈಂಟಿ ಫೈವ್ ಬರ್ಬೋದಂತ ನಾನು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಷ್ಟೇ ಅಷ್ಟೇ ಅಂದ್ರೆ ಆ ದಿವಸದ ಪರೀಕ್ಷೆ ಆಗಿ ನೀವು ಮಾಡಿ ಹೌದು ಎಕ್ಸಾಕ್ಟ್ ಫೈವ್ ನೈಂಟಿಗೆ ಬಂದು ನೈಂಟಿ ಫೈವ್ಗೆ ಬಂದು ನಿಂತ್ರಿ ಅಷ್ಟೇ ಸಿಕ್ಕಿತ್ತು ಅಷ್ಟೇ ಸಿಕ್ಕಿತು ಹಾಗಾದ್ರೆ ನಿಮಗೆ ಜಸ್ಟಿಸ್ ಮಾಡಿದ್ದಾರೆ ಅಂತ ಅರ್ಥ ಹೌದು ಸರಿ ಎಸ್ ಎಸ್ ಎಲ್ ಸಿ ಎಲ್ಲಿ ಮಾಡಿದ್ದು ನೀವು ಎಸ್ ಎಲ್ ಸಿ ನಾನು ಜೆಸಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಾರ್ಕಳದಲ್ಲಿ ಮಾಡಿಲ್ಟ್ ಇತ್ತು ಆವಾಗ ರಿಸಲ್ಟ್ ಅಂದ್ರೆ ಸರ್ ಸ್ವಲ್ಪ ಡಿಸಪಾಯಿಂಟ್ ಆಗಿತ್ತು ಯಾಕಂದ್ರೆ ನಮ್ ನಾವು ನಂದು ಪೇಪರ್ ನನ್ ತರಿಸಿ ನಾನು ಶಾಲೆಗೆ ಕಳ್ಸಿದ್ದೆ ಅವರ್ ನನಗೆ ಸಿಕ್ಸ್ ಟ್ವೆಂಟಿ ಫೈವ್ ಬರ್ತದೆ ಅಂತ ಹೇಳಿದ್ರು ಅಂದ್ರೆ ಮಾತ್ರ ನನಗೆ ಸ್ಟಾರ್ಟಿಂಗ್ ಬಂದದ್ದು ಸಿಕ್ಸ್ ಸಿಕ್ಸ್ಟೀನ್ ನಾ ಪುನಃ ರಿಇವ್ಯಾಲ್ಯೂಯೇಷನ್ ಹಾಕಿ ನಂಗೆ ಸಿಕ್ಸ್ ಟ್ವೆಂಟಿ ಟು ಬಂತು ಸರ್ ಆದರೆ ಸೈನ್ಸ್ ಅಲ್ಲಿ ಅಂತಂದ್ರೆ ಅವರು ಒಂದು ಮಾರ್ಕ್ಸ್ ಕ್ವಶನ್ ಅನ್ನು ಅವರು ಬಿಟ್ಟೇ ಬಿಟ್ಟಿದ್ರು ಕರೆಕ್ಷನ್ ಮಾಡಲಿಲ್ಲ ರಿವ್ಯಾಲ್ಯೂಯೇಷನ್ ಹಾಕಿದ ನಂತರ ಕೂಡ ಅವರು ಕರೆಕ್ಷನ್ ಮಾಡಲಿಲ್ಲ ನಂಗೆ ಸ್ವಲ್ಪ ತುಂಬಾ ಡಿಸಪಾಯಿಂಟ್ ಆಯಿತು ಅಷ್ಟು ಮಾರ್ಕ್ ಬಂದು ಸಿಕ್ಸ್ ಕಾಮರ್ಸ್ ಹೋದ್ರಿ ಎಲ್ಲಾ ಪೇರೆಂಟ್ಸ್ ಹೇಳುದು ಸೈನ್ಸ್ ಹೋಗ್ಬೇಕು ಅಂತ ಹೇಳಿ ಅಂದ್ರೆ ನಾನು ಸೈನ್ಸ್ ಯಾಕೆ ತಗೊಂಡೆ ಅಂದ್ರೆ ನಂಗೆ ಮೆಡಿಕಲ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಸರ್ ನಂಗೆ ಡಾಕ್ಟರ್ ಆಗ್ಬೇಕಂತ ತುಂಬಾ ಇಷ್ಟ ಉಂಟು ಹಾಗಾಗಿ ಡಿಸೈಡ್ ಮಾಡಿ ಸೊ ಸೈನ್ಸ್ ನಲ್ಲಿ ನೀವು ಪಿಸಿ ಎಂ ತಗೊಂಡ್ರಿ ಸಿ ಎಂ ಬಿ ಪಿಸಿ ಬಯಾಲಜಿ ಬಯಾಲಜಿ ಸೊ ಡಾಕ್ಟರ್ ಆಗ್ಬೇಕೆಂಬ ಆಸೆ ಉಂಟು ನಿಮಗೆ ಇನ್ನು ಕೂಡ ಹೌದು ಅನೇಕ ಗಳು ಇವೆ ಹೌದು

ತೀರ್ಥಹಳ್ಳಿ ವಾರಾನಾಯಕ ಮೂರ್ತಿ ಪ್ರೌಢಶಾಲೆ ಎಲ್ಲಿಂದ್ರು ತೀರ್ಥಹಳ್ಳಿ ಅಂತ ಹೇಳಿ ಹಾ ಆಮೇಲೆ ಪಿ ಯು ಸಿ ಗೆ ಉಡುಪಿ ಬರ್ಬೇಕಂತ ಹೇಳಿ ನಿಮ್ಮ ಪ್ಯಾರೆಂಟ್ಸ್ ಗಳ ಒತ್ತಾಯವ ನಿಮ್ದ ಅಥವಾ ಯಾರಾದ್ರೂ ಗೈಡ್ ಮಾಡಿದ್ರು ಗೈಡ್ ಮಾಡಿದ್ರು ದೊಡ್ಡಪ್ಪ ಹೇಳಿದ್ರು ಇಲ್ಲಿ ಒಳ್ಳೆ ಎಜುಕೇಶನ್ ಇದೆ ಇಲ್ಲಿ ಕೋಚಿಂಗ್ ತಗೋಬೋದು ಅಂತ ಅವ್ರದ್ ಅಡ್ವೈಸ್ ಇತ್ತು ಗವರ್ಮೆಂಟ್ ಆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಿಮ್ಮ ಎಸ್ ಎಸ್ ಎಲ್ ಸಿಯ ಒಂದು ಫಲಿತಾಂಶ ಹೇಗಿತ್ತು ಆರ್ನೂರಾ ಹತ್ತೊಂಬತ್ ಮಂದಿ ಆರ್ನೂರಾ ಇಪ್ಪತ್ತೈದು ಆಮೇಲೆ ಅವರ ಹಾಗೆ ಇವ್ಯಾಲ್ಯೂಷನ್ ಅದ್ ಏನೋ ಮಾಡಿದ್ರ ರಿವ್ಯಾಲ್ಯೂ ಸಿಕ್ಕಿದ್ದೀನ್ ಸಾಕು ಅಂತ ಅಷ್ಟೇ ಆರ್ನೂರು ಆರ್ನೂರಾ ಹತ್ತೊಂಬತ್ತು ಬಂದು ದೊಡ್ಡಪ್ಪ ಆಗ್ಲಿ ಅಪ್ಪ ಆಗ್ಲಿ ಫ್ರೆಂಡ್ಸ್ ಆಗ್ಲಿ ಏ ಸಾಯನ್ಸ್ ತಗೊಳ್ಳೋ ಅಂತ ಯಾರು ಹೇಳಿಲ್ಲ ಎಲ್ಲಾರು ಹೇಳಿದ್ರು ಆ ಕಾಮರ್ಸ್ ತೊಗೊಬೇಕನ್ನ ಟೋಟಲಿ ನಂದಿ ಚೆನ್ನಾಗಿತ್ತು ಸಿಎ ಮಾಡ್ಬೇಕಾದ್ರೆ ಕಾಮರ್ಸ್ ತೆಗಿತ್ ಕೊಳ್ಬೇಕು ಹ್ಮ್ ಆ ಸಿಎ ಆಗ್ಬೇಕಂತ ಹಂಬಲ ಇಲ್ಲಿಂದ ಬಂತು ಸಿಎ ಅಂದ್ರೆ ತುಂಬಾ ಸ್ಕೋಪ್ ಇದೆ ತುಂಬಾ ಕಷ್ಟ ಅದನ್ನ ಮಾಡೋದು ಮಾಡಿದ್ರ ಮೇಲೆ ಲೈಫ್ ಸೆಟ್ ಅಂತ ಸುಮಾರು ಜನ ಹೇಳಕ್ ಕೇಳಿದ್ದೆ ಒಂದು ಚಾಲೆಂಜ್ ತಗೊಂಡ್ ಮಾಡೋಣ ಅಂತ ಈಗ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಶಿವಮೊಗ್ಗದಲ್ಲಿ ತೀರ್ಥಹಳ್ಳಿಯಲ್ಲಿ ತೀರ್ಥಹಳ್ಳಿಯಲ್ಲಿ ಯಾವ ಗ್ರಾಮ ತೀರ್ಥಹಳ್ಳಿಯಲ್ಲಿ ಮರಗಳಲೆ ಅಂತ ಹ್ಮ್ ಅಲ್ಲಿರ ಹ್ಮ್ ಏನ್ ಮಾಡ್ತಾರೆ ಅಗ್ರಿಕಲ್ಚರ್ ಮಾಡ್ತಾರೆ ಫಾರ್ಮರ್ ಅಮ್ಮ ಮನೆಯಲ್ಲೇ ಇರ್ತಾರೆ ಹ್ಮ್ ಎಷ್ಟು ಮಂದಿ ಮಕ್ಕಳು ನಾನೊಬ್ನೇ ಒಬ್ನೇ ಈಗ ಒಬ್ಬ ಮಗನನ್ನ ಹಾಸ್ಟೆಲ್ ನಲ್ಲಿ ಇಟ್ಟುಕೊಂಡು ಓದಿಸಿದ್ರು ಅಪ್ಪ ಅಮ್ಮ ಹೌದು ಬೇಡ ಮಗ ನೀನು ಹಾಸ್ಟೆಲ್ನಲ್ಲಿ ಇರೋದು ಬೇಡ ಅಲ್ಲಿ ಹೋಗುದು ಬೇಡ ಏನು ಹೇಳಿಲ್ವಾ ಏನು ಹೇಳಿ ಇಮೋಷನಲ್ ಬ್ಲಾಕ್ ಮೇಲ್ ಏನು ಕಂಪ್ಲೀಟ್ಲಿ ನನ್ನ ಡಿಸಿಷನ್ ಓಕೆ ಒಪ್ಕೊಂಡ್ರು ಅವರು ಈಗ ಅಪ್ಪ ಅಮ್ಮನಿಗೆ ಖುಷಿಯಾಗಿರ್ಬೋದು ಬಹಳ ಸಂತೋಷ ಹಳ್ಳಿಯ ರೈತನ ಮಗ ನಮ್ಮ ರಾಜ್ಯಕ್ಕೆ ಎರಡನೇ ರ್ಯಾಂಕನ್ನು ಪಡೆದಿದ್ದಾನೆ ಮತ್ತೆ ಡಿಸಿಷನ್ ಫರ್ಮ್ ಡಿಸಿಷನ್ ಕಾಮರ್ಸ್ಗೆ ಹೋಗಬೇಕು ಅಂತ ಹೇಳಿ ಸರಿ ಹರ್ಷಿತ್ ರವ್ರೆ ಅದರ್ ದ್ಯಾನ್ ಸ್ಟಡೀಸ್ ಅದರ್ ದ್ಯಾನ್ ಸ್ಟಡೀಸ್ ಎಕ್ಸ್ಟ್ರಾ ಕರಿಕ್ಯುಲರ್ನಲ್ಲಿ ಎನ್ ಸಿ ಸಿ ಇದೆ ಎನ್ ಎಸ್ ಎಸ್ ಇದೆ ರೋವರ್ಸ್ ಇದೆ ರೇಂಜರ್ಸ್ ಇದೆ ಮತ್ತು ಪಿ ಪಿ ಸಿ ಅಂತ ಹೇಳಿದರೆ ಅನೇಕ ಆ್ಯಕ್ಟಿವಿಟೀಸ್ ಬೇಸ್ಡ್ ಅಸೋಸಿಯೇಷನ್ಸ್ಗಳಿವೆ ಯಾವುದರಲ್ಲಿ ಇದ್ರ ಹಾಸ್ಟೆಲ್ ಕಮಿಟಿಲಿ ಇದ್ದೇನೆ ಹ್ಞೂ ಹ್ಞೂ ಹಾಸ್ಟೆಲ್ನ ಲೈಫ್ ಹೇಗೆ ಹಾಸ್ಟೆಲ್ ಲೈಫ್ ತುಂಬ ಚೆನ್ನಾಗಿ ಒಳ್ಳೆ ಗಮ್ಮತ್ತಿರುತ್ತೆ ಮಜಾ ಮಾಡೋದು ಸ್ಟಡೀಸು ಎಷ್ಟು ಮಂದಿ ಮಕ್ಕಳಿದ್ರು ಹಾಸ್ಟೆಲಲ್ಲಿ ಹಾಸ್ಟೆಲಲ್ಲಿ ಅರೌಂಡ್ ಒಂದು ಅರವತ್ತು ಜನ ಇದ್ವಿ ಅರವತ್ತು ಮಂದಿ ಇದ್ರು ಸೊ ರೂಮ್ ನಲ್ಲಿ ಇರುವಾಗ ಸ್ಟಡೀಸ್ ಎಲ್ಲ ಆಗುತ್ತಾ ಯಾಕಂದ್ರೆ ಕೆಲವು ಫಿಲ್ಮ್ಸ್ಗಳಲ್ಲಿ ಬೇರೆಯವರು ಡಿಸ್ಟರ್ಬ್ಸ್ ಮಾಡುವಂಥದ್ದು ತ್ರೀ ಇಡಿಯಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಹಾಗೇನಾದ್ರೂ ಇತ್ತು ಅಥವಾ ಸ್ಟಡಿ ವಾರ್ಡನ್ ಎಲ್ಲ ಸ್ಟ್ರಿಕ್ಟ್ ಇದ್ದು ಸ್ಟಡಿ ಅವರ್ಸ್ ಎಲ್ಲ ಇತ್ತು ಸ್ಟಡಿ ಅವರ್ಸ್ ಎಲ್ಲ ಇತ್ತು ಸ್ಟಡಿ ಮಾಡ್ಬೇಕಾದ್ರೆ ಸ್ಟಡಿ ಮಾಡ್ತಿದ್ವಿ ಮಜಾ ಮಾಡ್ಬೇಕಾದ್ರೆ ಮಜಾ ಮಾಡ್ತಿದ್ವಿ ಹ್ಮ್ ಎರಡು ಖಾಲಿ ಬುಕ್ ವರ್ಮ್ ಅಲ್ಲ ಟ್ವೆಂಟಿ ಹ್ಮ್ ಮಜಾ ಮಾಡಿದ್ರಿ ನೀವು ಏನ್ ಗಮ್ಮತ್ ಮಾಡಿದ್ರಿ ಕಣ್ತಪ್ಪಿಸಿ ಹಾಗೆನಿಲ್ಲ ಹೀಗೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಹೀಗೆ ಒಬ್ರು ನಕಲಿ ಮಾಡೋದು ಹಾ ಸರಿ ಅದರ್ ಅದರ್ದೇನ್ ನಿಮ್ಮ ವಾರ್ಡನ್ ನಮ್ಮ ಹಾಸ್ಟೆಲ್ ಕಮಿಟಿ ಬಿಟ್ಟು ಕಾಲೇಜ್ ನಲ್ಲಿ ಏನಾದ್ರೂ ಯಾವುದಾದ್ರೂ ಕ ಅಸೋಸಿಯೇಷನ್ ಯಾವುದ್ರಲ್ಲಿ ಇಲ್ಲ ಹ್ಮ್ ಆಕ್ಟಿವಿಟೀಸ್ ಕಾಂಪಿಟೀಷನ್ಸ್ ಎಲ್ಲ ಇರುತ್ತಲ್ಲ ಸ್ಪೋರ್ಟ್ಸ್ ಕಾಂಪಿಟೇಷನ್ ಎಲ್ಲ ಇದ್ರಿ ಆ ಸಮ್ಯಕ್ ಪೇರೆಂಟ್ಸ್ ನಿಮ್ದು ಏನ್ ಮಾಡ್ತಾರೆ ಅವರ ಪ್ರೇರಣೆ ಹೇಗೆ ನನ್ನ ಲೈಸನ್ಸ್ ಹೆಬ್ರಿಯಲ್ಲಿ ಅಮ್ಮ ಗವರ್ಮೆಂಟ್ ಲೆಕ್ಚರರ್ ಇಂಗ್ಲಿಷ್ ಅಲ್ಲಿ ಪಿ ಯು ಅಲ್ಲಿ ಅಲ್ಲಿ ಅವರೇ ಅಂದ್ರೆ ಇಂಗ್ಲಿಷ್ ಅಲ್ಲಿ ನೈಂಟಿ ಸಿಕ್ಸ್ ಬರ್ಬೋದಂತ ಸೊ ನೈಂಟಿ ಸಿಕ್ಸ್ ಬಂತು ಸರ್ ಹಾಗೆ ಅಂದ್ರೆ ಮತ್ತೆ ಅವ್ರ ನಂಗೆ ಒಳ್ಳೆ ಮಾಡಿ ಗೈಡ್ ಮಾಡ್ತಿದ್ರು ಅಪ್ಪ ಅಮ್ಮ ಇಬ್ರು ಸಹ ನಾವು ಇಬ್ರು ನನ್ನ ಅಣ್ಣ ಸಹ್ಯಾದ್ರಿಯಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ರು ಆ ಎಂತ ಆಯ್ತಂದ್ರೆ ನನ್ನ ಅಪ್ಪ ಉಂಟಲ್ಲ ನಂಗೆ ಎಕ್ಸಾಮಿಗೆ ಓದ್ಬೇಕಂತ ಹೇಳಿ ಒಂಬತ್ ತಿಂಗಳಿಂದ ರೀಚಾರ್ಜ್ ಮಾಡ್ಲಿಲ್ಲ ಮೊಬೈಲ್ಗೊಬೈಲ್ ಟಿವಿಗ ಟಿವಿಗಾ ಟಿವಿ ನೋಡ್ತಿದ್ರಿ ನೋಡ್ತಿದ್ರೆ ಈ ಕಾಲದಲ್ಲಿ ಹುಡುಗರು ಟಿವಿ ನೋಡುದಿಲ್ಲ ಮೊಬೈಲ್ ನಲ್ಲಿ ಇರ್ತಾರೆ ಅದರಲ್ಲಿ ಎಲ್ಲ ಬರುತ್ತೆ ಅಂತ ಹೇಳಿ ಹೇಳ್ತಾರೆ ಹ ಅಂದ್ರೆ ನಾವು ಮೊಬೈಲ್ ಹಾಗೆ ಮುಡ್ತಿರ್ಲಿಲ್ಲ ಅಪ್ಪ ಅಷ್ಟು ಯೂಸ್ ಮಾಡ್ತಿರ್ಲಿಲ್ಲ ಅಗತ್ಯವಿದ್ದೆ ಮಾತ್ರ ಒಂಬತ್ತು ತಿಂಗಳಿಂದ ಟಿವಿ ಬಂದ್ ಬಂದ್ ಅಪ್ಪ ಅಮ್ಮನ್ನು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಹೌದು ಅಮ್ಮನ ಸೀರಿಯಲ್ ಎಲ್ಲೂ ಹೋಗಿದೆ ಅಮ್ಮನ ಸೀರಿಯಲ್ ಯಾವ ಸೀರಿಯಲ್ ನೋಡ್ತಿದ್ರು ಅವರು ಅಮ್ಮ ಅಂದ್ರೆ ಒಂದು ಮಂಗಳ ಗೌರಿ ಮಂಗಳ ಗೌರಿಯನ್ನು ಬಿಟ್ಟು ನಿಮ್ಗೆ ಒಂದು ಮಂಗಳ ಕಾರ್ಯ ಆಗಬೇಕು ಇದರಲ್ಲಿ ಸೊ ಸಕ್ಸೆಸ್ ಅವರ ಸ್ಯಾಕ್ರಿಫೈಸ್ ಇದೆ ಹೌದು ಯಾಕಂದ್ರೆ ನಿನ್ಗೆ ರೂಮ್ ನಲ್ಲಿ ಹಾಕಿ ನಿನ್ನಷ್ಟಕ್ಕೆ ಓದು ಅಂತ ಹೇಳಿ ಅವರು ಟಿವಿ ನೋಡ್ಬೋದಿತ್ತು ಬಟ್ ಡೂ ಯು ಥಿಂಕ್ ದೇ ಹ್ಯಾವ್ ಸ್ಯಾಕ್ರಿಫೈಸ್ಡ್ ಎವ್ರಿಥಿಂಗ್ ಫಾರ್ ಯು ಎಸ್ ಸರಿ ಅಮ್ಮ ಲೆಕ್ಚರರ್ ನಿಮ್ದು ಪಿ ಯು ಸಿಯಲ್ಲಿ ಅಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಇಂಗ್ಲಿಷ್ ಲೆಕ್ಚರರ್ ಸೊ ಅವರ ಪ್ರೇರಣೆ ಹೇಗಿತ್ತು ನೀವು ಸೈನ್ಸ್ ಕತ್ಕೊಳ್ಳುವಾಗ ಅವರ ಕಾಲೇಜ್ನಲ್ಲಿ ಸೈನ್ಸ್ ಇದೆಯಾ ಹೌದು ಹಾಂ ಓಕೆ ಸೊ ಅಲ್ಲಿಯ ಏನಾದರೂ ಕ್ವಶನ್ ಪೇಪರ್ಸ್ಗಳು ಅಥವಾ ಅವರ ಏನಾದರೂ ಇಟ್ಕೊಂಡು ಬರ್ತಿದ್ರು ಹೌದು ಸರ್ ಅಂದ್ರೆ ನಂಗೆ ಅವರು ಅಂದ್ರೆ ಅವರಿಗೆ ಸಿ ಟಿ ಕೋಚಿಂಗ್ ಎಲ್ಲ ಆಗ್ತಿತ್ತು ಸರ್ ಗವರ್ಮೆಂಟ್ ಕಾಲೇಜಲ್ಲಿ ಸೊ ಅಲ್ಲಿ ತುಂಬಾ ಎಕ್ಸ್ಪರ್ಟ್ಸ್ ಎಲ್ಲ ಬರ್ತಾರೆ ಗವರ್ಮೆಂಟ್ ಕಡೆಯಿಂದ ಸೊ ಅವರು ಹೇಳಿದ್ದನೆಲ್ಲ ಇವರು ನಮ್ಗೆ ಹೇಳ್ತಿದ್ರು ಸರ್ ನನಗೆ ತುಂಬಾ ಹೆಲ್ಪ್ ಆಯ್ತು ಹಾಗೆ ಮತ್ತೆ ಅವರದು ಅವರಿಗೆ ಗವರ್ಮೆಂಟ್ ಇಂದ ತುಂಬಾ ಕ್ವಶನ್ ಪೇಪರ್ಸ್ ಎಮ್ ಶೀಟ್ಸ್ ಹಾಗೆಲ್ಲ ಬರ್ತದೆ ಅವ ಅದು ಎಲ್ಲ ನನಗೆ ಕಳಿಸಿ ಕಳಿಸ್ತಿದ್ರು ಸರ್ ಹಾಗಾಗಿ ನನಗೆ ಸ್ವಲ್ಪ ಒಳ್ಳದಾಯ್ತು ಅಂದ್ರೆ ಓದಲಿಕ್ಕೆಲ್ಲ ತುಂಬಾ ಚೆನ್ನ ಹಾಗೆ ಹೇಗೆ ನಿಮ್ಮ ಓದುವಂತ ದಿನಚರಿ ಹೇಗೆ ಓದೋ ದಿನ ನಾನು ಸರ್ ಬೆಳಿಗ್ಗೆ ಏಟ್ ತರ್ಟಿಯಿಂದ ಫೈವ್ ತನಕ ನಮಗೆ ಕಾಲೇಜ್ ಇತ್ತು ಅಂದ್ರೆ ನಾವು ಡೈ ಖಾಲಿ ಇದು ನೀಟ್ ಕೋಚಿಂಗ್ ಇದೆ ಅಂದ್ರೆ ನಮಗೆ ಫಸ್ಟ್ ನೀಟ್ ಫಸ್ಟ್ ಫುಲ್ ಸೆಕೆಂಡ್ ಪಿ ಸಿ ಮುಗಿಸ್ತಾರೆ ಮತ್ತೆ ನಮ್ಗೆ ಫುಲ್ ನೀಟ್ ಜಿಇ ಕೋಚಿಂಗ್ ಕೊಡ್ತಾರೆ ಸೊ ಆ ಆಗ ಅಂದ ಎಂತಂದ್ರೆ ನಮ್ಗೆ ಇವರು ಏಟ್ ತರ್ಟಿ ಇಂದ ಫೈವ್ ತನಕ ನಮ್ಗೆ ಕಾಲೇಜ್ ಇತ್ತು ಮನೆಗೆ ಸಿಕ್ಸ್ ದೂರ ಉಂಟು ಕಾಲೇಜಿನ ಮನೆ ಕಾಲೇಜಿನ ಮನೆಯಲ್ಲಿ ಟೆನ್ ಟು ಫಿಫ್ಟೀನ್ ಕಿಲೋಮೀಟರ್ಸ್ ಅಷ್ಟೇ ಮನೆಗೆ ಬಂದು ಫಸ್ಟ್ ಇದು ಫ್ರೆಶ್ ಅಪ್ ಎಲ್ಲ ಆಗಿ ತಿಂಡಿ ಎಲ್ಲ ತಿಂದು ಓದ್ಲಿಕ್ಕೆ ಕುತ್ಕೊಳ್ಳುದು ಮತ್ತೆ ಆಡ್ಲಿಕ್ಕೆಲ್ಲ ಹೋಗುದಿಲ್ಲ ಆಡ್ಲಿಕ್ಕೆಲ್ಲ ಹೋಗುದಿಲ್ಲ ಬಿಡ್ತಿರ್ಲಿಲ್ವಾ ಹೋಗ್ತಿರ್ಲಿಲ್ವಾ ಅಥವಾ ಇಂಟ್ರೆಸ್ಟ್ ಇಲ್ಲ ಹೋಗ್ತಿರ್ಲಿಲ್ಲ ಇಂಟ್ರೆಸ್ಟ್ ಇರುದಿಲ್ಲ ಮೊದಲಿಂದಲೂ ಸ್ಪೋರ್ಟ್ಸ್ ನಲ್ಲಿ ಹಿಂದೆ ಹಾ ಅಲ್ಲ ಸ್ಪೋರ್ಟ್ಸ್ ಟೆಂತ್ ತನಕ ಸ್ಪೋರ್ಟ್ಸ್ ಅಲ್ಲಿ ಇದ್ದೆ ಸರ್ ಮತ್ತೆ ಇದರಲ್ಲಿ ಫುಲ್ ನೀಟಿಗೆ ಫೋಕಸ್ ಮಾಡ್ತಿದ್ದೆ ಹಾಗೆ ಟೈಮ್ ಸಿಗ್ಲಿಲ್ಲ ಮತ್ತೆ ನಾವು ಫ್ರೆಶ್ ಅಪ್ ಆಗಿ ಓದ್ಲಿಕ್ಕೆ ಕೂತ್ಕೊಳ್ತೇವೆ ಸ್ವಲ್ಪ ಮತ್ತೆ ಒಂದು ಗಂಟೆ ಬ್ರೇಕ್ ಕೊಡ್ತೇವಲ್ಲ ಸರ್ ಆಗ ಭಜನೆ ಮಾಡ್ತಿದ್ದೆ ಮತ್ತೆ ಪುನಃ ಓದ್ಲಿಕ್ಕೆ ಕುತ್ಕೊಳ್ಳಿ ಟ್ವೆಲ್ ಅಣ್ಣ ಕೆಲವೊಮ್ಮೆ ಅಂದ್ರೆ ಅವರಿಗೆ ಕಾಲೇಜ್ ಇದ್ದಾಗ ಬರ್ತಿರ್ಲಿಲ್ಲ ಮತ್ತೆ ಟ್ವೆಲ್ ತರ್ಟಿ ಒನ್ ತನಕ ಓದ್ತಿದ್ದೆ ಮತ್ತೆ ಬೆಳಿಗ್ಗೆ ಸೆವೆನ್ಗೆ ಹೇಳಿದ್ರು ಹಾಗೆ ಅದೇ ಅದು ಹೇಳ್ತಾರಲ್ಲ ಬೆಳಿಗ್ಗೆ ಓದಿದ್ರೆ ತಲೆಗೆ ಹೋಗುತ್ತೆ ನೀವು ನಾಲ್ಕು ಗಂಟೆಗೆ ಮೂರು ಗಂಟೆಗೆ ಏಳುವ ಮಕ್ಕಳಿದ್ದಾರೆ ನೀವು ಹೇಳ್ತೀರಿ ಗಂಟೆಗೆ ಅಂದ್ರೆ ನನ್ನ ಪ್ರಕಾರ ಸರ್ ಅಂದ್ರೆ ನಮ್ಮ ಮೈಂಡ್ಗೆ ಹೇಗೆ ಓದ್ಲಿಕ್ಕೆ ಹಾಗೆ ನಾವು ಓದ್ಬೇಕು ಆ ಬೇರೆಯವರ ಹೇಳ್ತಾರೆ ಅಂತ ನಾವು ಓದ್ಲಿಕ್ಕೆ ಆಗುದಿಲ್ಲ ಅಂದಿನ ಅಮ್ಮ ಮೈಂಡಿಗೆ ಯಾವಾಗ ನಮಗೆ ಫುಲ್ ಕಾನ್ಸಂಟ್ರೇಷನ್ ಕೊಡ್ಲಿಕ್ಕೆ ಆಗ್ತಿದೆ ಆಗ ಓದ್ಬೇಕು ನನ್ನ ಪಕ್ಷಕ್ಕೆ ಒಬ್ಬ ಒಂದು ಜನ ಇದ್ದಾರೆ ಅಂತ ಆಯಿತು ನನಗೆ ಕೂಡ ಬೇಗ ಎಸ್ ಅದು ಅವರ ಒಂದು ಸಮ್ಯಕ್ನ ಓದುವ ಕ್ರಮ ಹರ್ಷಿತ್ ನಿಮ್ಮದು ಹೇಗೆ ನಾನು ಏನು ಪಾಠ ಮಾಡ್ತಿದ್ದರು ಕ್ಲಾಸಲ್ಲಿ ಕ್ಲಿಯರಾಗಿ ಕೇಳಿಸ್ಕೊಂತಿದ್ದೆ ಕ್ಲಾಸಲ್ಲೇ ಬಂದು ಹಾಸ್ಟಿಗೆ ಬಂದಾದ ಮೇಲೆ ಒಂದು ಅರ್ಧ ಗಂಟೆ ಏನು ಮಾಡಿದೆ ಅಂತ ರಿವೈಸ್ ಮಾಡ್ತಾ ಇದ್ದೆ ಎಕ್ಸಾಮಿಗೆ ಒನ್ ಮಂತ್ ಇರ್ಬೇಕಾದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅವೆಲ್ಲ ಸಾಲ್ವ್ ಮಾಡ್ತಿದ್ವಿ ಎಕ್ಸಾಮ್ ದಿನ ಬೆಳಗ್ಗೆ ಒಂದು ಐದು ಆರು ಗಂಟೆಗೆ ಹೇಳ್ತಾ ಇದ್ವಿ ಒಂದು ಆಗಿ ಕ್ಲೀನಾಗಿ ರಿವಿಷನ್ ಮಾಡ್ಕೊಂಡೋಗಿ ಎಕ್ಸಾಮ್ ಬರ್ತಾ ಈಗ ಸೆಕೆಂಡ್ ಪಿ ಯು ಸಿ ಅಂತ ಹೇಳುವಾಗ ಒಂದು ಒತ್ತಡ ಇರುತ್ತೆ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಯಾಕೆಂದರೆ ಅವರ ರಿಸಲ್ಟ್ಸನ್ನು ಒಂದು ಮೇಂಟೈನ್ ಮಾಡಬೇಕಾಗುತ್ತೆ ಸೊ ಅವರ ಒಂದು ಸಿಲೆಬಸ್ ಅಂತ ಇರುತ್ತೆ ಯಾವಾಗ ಮುಗಿಸಿದರು ನಿಮ್ಮ ಸಿಲೆಬಸ್ಸ ಮತ್ತು ರಿವೈಜನ್ ರಿವಿಜನ್ನ ರಿವೈಸ್ ಮಾಡಲಿಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ನಮಗೆ ಡಿಸೆಂಬರ್ ಎಂಡಂಗೆ ಮುಗ್ದಿತ್ತು ಹ್ಮ್ ಸಿಲೇಬಸ್ ರಿವಿಷನ್ ಅಂದರೆ ಫೆಬ್ರವರಿ ಹಾ ಟೆನ್ ಫಿಫ್ಟೀನ್ ಡೇಸ್ ರಿವಿಷನ್ ಮಾಡಿ ಮತ್ತೆ ಸ್ಟಡಿ ಬಿಟ್ಟಿದ್ರು ಲೀವ್ ಕೊಟ್ಟಿದ್ರು ನೀವು ಸ್ಟಾರ್ಟ್ ಸ್ಟೇ ಹ್ಮ್ ಲ್ಯಾಂಗ್ವೇಜಸ್ ಇರುತ್ತಲ್ವಾ ನಿಮ್ಮ ಪರ್ಸೆಂಟೇಜ್ ಮೇಲೆ ಎಷ್ಟು ಇನ್ಫ್ಲುಯೆನ್ಸ್ ಬರುತ್ತೆ ಇಂಗ್ಲಿಷ್ ಮತ್ತು ಕನ್ನಡ ಸಂಸ್ಕೃತ ಸಂಸ್ಕೃತ ಎಷ್ಟು ಪ್ರಭಾವ ಬೀರುತ್ತೆ ನಿಮ್ಮ ರಿಸಲ್ಟ್ ಮೇಲೆ ತುಂಬಾ ಪ್ರಭಾವ ಬೀಳುತ್ತೆ ಇಂಗ್ಲೀಷ್ ಔಟ್ ಆಫ್ ಔಟ್ ಕೊಡೋದಿಲ್ಲ ಅಂತ ಕೇಳಿ ನೈಂಟಿ ಸೆವೆನ್ ಸ್ಕೋರಿಂಗ್ ಸಬ್ಜೆಕ್ಟ್ ಸ್ಕೋರಿಂಗ್ ಸಬ್ಜೆಕ್ಟ್ ಅವ್ರು ಐದು ವರ್ಷ ಆಯ್ತು ಈಗ ಸಂಸ್ಕೃತ ಹಾಗೆ ಅದರಲ್ಲಿ ಏನ್ ಪ್ರಾಬ್ಲಮ್ ಆಗಲಿಲ್ಲ ಎಲ್ಲದಕ್ಕೂ ಈಕ್ವಲ್ ಇಂಪಾರ್ಟೆನ್ಸೇ ಕೊಡ್ತಿದೆ ಲ್ಯಾಂಗ್ವೇಜ್ ಅಂತ ಹೇಳಿ ಇಗ್ನೋರ್ ಮಾಡ್ತಿದ್ದೆ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಅದನ್ನು ಯಾರು ಕೂಡ ಅದು ಬಿಡು ಇದು ಅದು ಬಿಡು ಇದು ಅಂತ ಹೇಳ್ತಾರೆ ಸರಿ ಈ ಈ ನಮ್ಮ ಲ್ಯಾಂಗ್ವೇಜ್ನ ಬಿಟ್ಟು ಈಗ ಇದರ ಮೇಲೆ ಫೋಕಸ್ ಮಾಡುವಂಥ ಸಂದರ್ಭದಲ್ಲಿ ಹೊಸ ವಿಚಾರಗಳು ಬರ್ತಾರೆ ಯಾಕೆಂದರೆ ಲೆಕ್ಚರರ್ಸ್ ಸೇಮ್ ಇದ್ರೆ ಅವರ ಮೆಥಡಾಲಜಿ ಒಂದೇ ಇರುತ್ತೆ ನೀವು ರಿವೈಸ್ ಮಾಡುವಾಗ ಕ್ವಶನ್ ಪೇಪರ್ಸ್ಗಳನ್ನು ನೋಡ್ಕೊಳ್ಳುವಂಥ ಸಂದರ್ಭದಲ್ಲಿ ಎಲ್ಲಿಯಾದರೂ ಡೌಟ್ಸ್ ಬಂದರೆ ಅದರ್ ದ್ಯಾನ್ ಲೆಕ್ಚರರ್ಸ್ ನಿಮ್ಮ ನಡುವೆ ಫ್ರೆಂಡ್ಸ್ ಕಸ್ನಲ್ಲಿ ಕ್ಲಾಸ್ಮೇಟ್ಸ್ಗಳೇ ಇರುತ್ತೆ ನೀವು ನೀವು ಏನು ಡಿಸ್ಕಶನ್ ಮಾಡೋದಿತ್ತಾ ಹೌದು ನಾವು ಆ ಸ್ಟೆಲ್ ಇರ್ತಿದ್ವಲ್ಲ ನಾವೆಲ್ಲರೊಟ್ಟಿಗೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ವಿ ಅವರು ಡೌಟ್ ಇವ್ರು ಸಾಲ್ವ್ ಮಾಡೋದು ಇವ್ರು ಡೌಟ್ ಅವ್ರು ಸಾಲ್ವ್ ಮಾಡೋದು ಅಂತ ತುಂಬಾ ಹೆಲ್ಪ್ ಆಗ್ತಿತ್ತು ನಿಮ್ಮ ರೂಮ್ ನಲ್ಲಿ ಎಷ್ಟು ಮಂದಿ ಮೂರ್ ಜನ ಮೂರ್ ಜನ ಸೊ ಹೇಗಿದೆ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಅವರು ನಿಮ್ಗೆ ತಮಾಷೆ ಮಾಡ್ತಿದ್ರೆ ಇವ್ ಓದ್ತಾ ಇರೋ ಯಾವಾಗ್ಲು ಓದ್ತಾ ಇರ್ತಾನೆ ಹಾಗೇನಿಲ್ಲ ನಾವು ಓದ್ತಿರ್ಬೇಕಾದ್ರೆ ಎಲ್ಲ ಓದ್ತಾ ಇದ್ವಿ ಮಜಾ ಮಾಡ್ಬೇಕಾದ್ರೆ ಎಲ್ಲ ಮಜಾ ಮಾಡ್ತೀವಿ ಹ್ಮ್ ಸರಿ ಅವರ ರಿಯಾಕ್ಷನ್ ಹೇಗಿತ್ತು ಈ ರಿಸಲ್ಟ್ ನೋಡುವಾಗ ತುಂಬಾನೇ ಖುಷಿ ಆಗಿದೆ ಅವ್ರಿಗೆ ತುಂಬಾ ಖುಷಿ ಆಗಿ ತುಂಬಾ ಸರಿ ಮುಂದೆ ಸಿ ಎ ಮಾಡಬೇಕು ಎಲ್ಲಿ ಕಾಲೇಜು ಏನು ಈಗ ತೀರ್ಥಹಳ್ಳಿ ಶಿವಮೊಗ್ಗದ ತೀರ್ಥಹಳ್ಳಿ ಅಲ್ಲಿಂದ ಉಡುಪಿ ಈಗ ಸಿ ಎ ಮಾಡ್ಬೇಕಾದ್ರೆ ಇಲ್ಲಿ ಈಗಲೂ ಅಲ್ಲೇ ಕಂಟಿನ್ಯೂ ಮಾಡ್ಬೇಕಂತ ಡಿಸೈಡ್ ಮಾಡಿ ಹ್ಮ್ ಸೊ ಅಲ್ಲಿ ಸ್ಕೋಪ್ ಇದೆಯಾ ನೀವು ಕಾಮ್ ಮಾಡುವಾಗ ಅದಕ್ಕೆ ಏನಾದರೂ ಈವ್ನಿಂಗ್ ಪ್ಲಸ್ ಈಗ ಪರೀಕ್ಷೆ ಅಂತ ಅಲ್ಲ ನಿಮಗೆ ಇಲ್ಲ ಈಗ ಸೀಟಿ ಬರೀಬೇಕು ಹೌದು ನೀಟ್ ಬರೀಬೇಕು ಆಮೇಲೆ ಜೈ ಬರದಾಗಿತ್ತು ಬರದಾಯಿತು ಹೌದು ಹ್ಮ್ ಹ್ಮ್ ಅದರ ತಯಾರಿ ಹೇಗೆ ಅದರ ತಯಾರಿ ಅಂದ್ರೆ ಅವರು ಯಾವ ಪರೀಕ್ಷೆ ಇದು ಸಿ ಟಿ ಏಟೀನ್ತ್ ನೈನ್ಟೀನ್ತ್ ಮತ್ತೆ ನೀಟ್ ಮೇ ಫೈವ್ಗೆ ಸರ್ ಅವ ನಮ್ಗೆ ಅವರು ಫುಲ್ ಸ್ಟಾರ್ಟಿಂಗ್ ಇಂದ ಫುಲ್ ಅಕಾಡೆಮಿಕ್ ಪ್ಲಾನ್ ರೆಡಿ ಮಾಡಿದ್ವಿ ನಾವು ಅದನ್ನೇ ಫಾಲೋ ಮಾಡ್ತಿದ್ವಿ ಸರ್ ಹಾಗೆ ಈಗ ಕಂಟಿನ್ಯೂ ಆಗ್ತಾ ಉಂಟು ಅಕಾಡೆಮಿಕ್ ಅಂದ್ರೆ ನಮ್ಮ ಕಾಲೇಜ್ ಅವರೇ ತುಂಬಾ ಒಳ್ಳೆ ಅಕಾಡೆಮಿಕ್ ಪ್ಲಾನ್ ಎಲ್ಲ ಮಾಡ್ತಾರೆ ಅಂದ್ರೆ ಹೇಗೆ ಅಂದ್ರೆ ನಮ್ಗೆ ಕಾಂಪಿಟೇಟಿವ್ ಮತ್ತೆ ಬೋರ್ಡ್ ಎಕ್ಸಾಮ್ ಎರಡಕ್ಕೆ ಸಹ ಈಕ್ವಲ್ ಇಂಪಾರ್ಟೆನ್ಸ್ ಕೊಡುವ ಹಾಗೆ ಹಾಗೆ ಪ್ಲ್ಯಾನ್ ಮಾಡಿದ್ದು ಅಂದ್ರೆ ನಮ್ಗೆ ಈಗ ಇನ್ನು ಫುಲ್ ನೀಟ್ ನೀಟ್ ಮತ್ತೆ ಎಸ್ ಲೆಸ್ ಸೊ ಅದಕ್ಕೆ ಫುಲ್ ಕಾನ್ಸಂಟ್ರೇಷನ್ ಮಾಡಿದ್ದು ಅದಕ್ಕೆ ಏನಾದರೂ ಎಕ್ಸ್ಟ್ರಾ ಕೋಚಿಂಗ್ ಉಂಟಾ ಕೊಡ್ತಿದ್ದಾರೆ ಈಗ ಈಗ ಸೈನ್ಸ್ ಸ್ಟೂಡೆಂಟ್ಸ್ ಅಂತ ಹೇಳುವಾಗ ಕಾಲೇಜ್ ನಲ್ಲಿ ವಿಚಾರಗಳನ್ನು ಬಿಟ್ಟು ಎಕ್ಸ್ಟ್ರಾ ಕೋಚಿಂಗ್ ಟ್ಯೂಷನ್ ಎಂಥದ್ದು ಹೊಸ ಹೊಸ ಶಬ್ದಗಳೆಲ್ಲ ಇವೆ ವಿಷಯ ಒಂದೇ ಅದಕ್ಕೆ ಅದರ ಹೋಗ್ತಿದ್ರ ಅದರ್ ದೆನ್ ಕಾಲೇಜ್ ಕ್ಯಾಂಪಸ್ ಬಿಟ್ಟು ಇಲ್ಲ 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 ಅಲ್ಲೇ ಹ್ಮ್ ಸರಿ ಸೈನ್ಸ್ ಸ್ಟೂಡೆಂಟ್ಸ್ ನವರು ಅದರ್ ಆಕ್ಟಿವಿಟೀಸ್ ನಲ್ಲಿ ಇರುದು ಬಹಳ ಕಡಿಮೆ ಅಂತ ಕೇಳಿದೆ ನಾನು ಅಥವಾ ಎಲ್ಲರು ಹೇಳ್ತಾರೆ ಸೈನ್ಸ್ ತಗೊಂಡ ಮೇಲೆ ಇಲ್ಲ ಲೈಫ್ ಮುಗೀತು ಇದ್ರಲ್ಲಿ ಇದೆ ಅಂತ ಹೇಳಿ ನೀವು ಅದರ್ ದೆನ್ ಕಾಲೇಜ್ ಆಕ್ಟಿವಿಟೀಸ್ ಬೇರೆ ಏನಾದ್ರು ಇತ್ತ ಯಕ್ಷಗಾನ ಮತ್ತೆ ಬೇರೆ ಬೇರೆ ಕಾಂಪಿಟೇಷನ್ ಉಂಟಲ್ಲ ಸರ್ ಇಂಟರ್ ಕಾಲೇಜ್ ಅಂದ್ರೆ ಎಸ್ಎ ಕಾಂಪಿಟೇಷನ್ ಕ್ವಿಜ್ ಕಾಂಪಿಟೇಷನ್ ಅದಲ್ಲೆಲ್ಲ ಭಾಗವಹಿಸ್ತಿದ್ವಿ ಯಾವ್ದು ನಿಮ್ಗೆ ಇಂಟ್ರೆಸ್ಟ್ ನಮ್ಗೆ ಜಾಸ್ತಿ ಅಂದ್ರೆ ಯಕ್ಷಗಾನ ತುಂಬಾ ಇಷ್ಟ ಸರ್ ಅಂದ್ರೆ ನಮ್ಗೆ ನಾವು ಸ್ಕೂಲ್ ಅಲ್ಲಿ ಇರುವಾಗ ನಂಗೆ ಸಣ್ಣ ಸಣ್ಣವನಿದ್ದಾಗ ನಂಗೆ ಯಕ್ಷಗಾನ ಅಂದ್ರೆ ತುಂಬಾ ಇಷ್ಟ ಇತ್ತು ಅದಕ್ಕೆ ನಾನು ಜಾಯ್ನ್ ಆದ ಕ್ಲಾಸ್ ಇತ್ತ ಹಾ ಕ್ಲಾಸ್ ಇತ್ತು ಜೆಸಿಸ್ ಅಲ್ಲಿ ಕ್ಲಾಸ್ ಇತ್ತು ಸತೀಶ್ ಮಡಿವಾಳ ಅವರು ತುಂಬಾ ಒಳ್ಳೆ ಕಲ್ಸ್ ಕಲಿಸ್ತಿದ್ರು ಮತ್ತೆ ನಂಗೆ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ 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 ಆಗ್ತಾಯಿತ್ತು ಹಾಗೆ ಎಲ್ಲಿಯಾದ್ರೂ ಪ್ರದರ್ಶನದಲ್ಲಿ ಬಣ್ಣ ಹಚ್ಚಿದರ ಮುಖಕ್ಕೆ ಹೌದು ತುಂಬಾ ತುಂಬಾ ಸರ್ತಿ ಹೌದಾ ಶಾಲೆಯಲ್ಲಿ ಎಂಟು ಸರ್ತಿ ಮತ್ತೆ ಕಾಲೇಜಲ್ಲಿ ಪ್ರತಿ ವರ್ಷ ಸ್ಕೂಲ್ ಡೇ ಅಲ್ಲಿ ಯಕ್ಷಗಾನಕ್ಕೆ ಚಾನ್ಸ್ ಇತ್ತಾ ಹೌದು ಸರ್ ಪಿ ಯು ಸಿ ಅಲ್ಲಿ ಇತ್ತ ಪಿ ಯು ಸಿಯಲ್ಲಿ ಹಾ ಇತ್ತು ಹೌದು ಹ್ಮ್ ಹ್ಮ್ ಯಾವ ಪ್ರಸಂಗ ನಿಮ್ಗೆ ಇಷ್ಟ ನಂಗೆ ಅಂದ್ರೆ ಇದು ಸರ್ ಇದು ಸಾಂದೀಪ ನಿಮ್ಮುನಿ ಕೃಷ್ಣ ಅದು ಆ ಪ್ರಸಂಗ ತುಂಬಾ ಇಷ್ಟ ಸರ್ ಒಂದು ಡೈಲಾಗ್ ನಿಮ್ಮ ಒಂದು ರೋಲ್ ಸಾಂದೀಪನಿ ಮುನಿ ಉಂಟಲ್ಲ ಸರ್ ಅವರು ಕೃಷ್ಣನಿಗೆ ಹೇಳ್ತಾರೆ ಅವರದು ಇದ್ದಾರಲ್ಲ ಸರ್ ಅವ್ರು ಕೃಷ್ಣನಿಗೆ ನನ್ನ ಮಗ ಮಗನನ್ನು ಕರ್ಕೊಂಡು ಬಾ ಅಂತ ಹೇಳ್ತಾರೆ ಆಗ ಕೃಷ್ಣ ಹೇಳ್ತಾನೆ ಮಾತೆ ನೀನು ಚಿಂತೆಯನ್ನು ಬಿಡು ನಾನು ನಿನ್ನ ಮಗನನ್ನು ಈಗಲೇ ಕರೆದುಕೊಂಡು ಬರುತ್ತೇನೆ ಅಂತ ಹೇಳ್ತೇನೆ ಹ್ಮ್ ಹ್ಮ್ ಈಗ ಯಕ್ಷಗಾನದ ಮೇಲೆ ನಿಮಗೆ ಒಲವಿದೆ ಯಾಕೆಂದ್ರೆ ಅದು ನಮ್ಮ ಜಿಲ್ಲೆಯದ್ದು ನಮ್ಮ ಊರಿನದ್ದು ಆಮೇಲೆ ಮನೆಯಲ್ಲಿ ಭಜನೆ ಉಂಟಂತ ಹೇಳಿದ್ರು ಒಂದು ಗಂಟೆ ಭಜನೆ ಒಂದು ಗಂಟೆ ಒಂದು ಗಂಟೆ ಭಜನೆ ಮತ್ತೆ ಅದು ರೆಡ್ಯೂಸ್ ಆಗತ್ತೆ ಇದು ಹೋಗುವಾಗ ಪರೀಕ್ಷೆ ಹತ್ತಿರ ಬಂತು ಇದು ಬರುವಾಗ ಟೈಮ್ ರೆಡ್ಯೂಸ್ ಆಗುತ್ತೆ ಆಗ್ತಿತ್ತಾ ಟೈಮ್ ರೆಡಿಯೂಸ್ ಆದಿಸ ನಾವು ಒಂದು ಗಂಟೆ ಭಜನೆ ಮಾಡ್ತಿದ್ವಿ ಮಾಡುದು 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 ಹ್ಮ್ ಸರಿ ಯಾಕಂದರೆ ಯಕ್ಷಗಾನ ಭಜನೆ ಯಾರು ಹೇಳ್ತಾರೆ ಯಾರ ಮನೆಯಲ್ಲಿ ಭಜನೆ ಇದೆ ಅವರ ಮನೆ ವಿಭಜನೆ ಆಗೋದಿಲ್ಲ ಅಂತ ಹೇಳಿ ಇಬ್ರು ಹುಡುಗರೆ ನೀವು ಹೌದು ನೀವು ನಾನು ಹುಡುಗನೆ ನೀವು ಹುಡುಗನೆ ಅಲ್ಲ ಅವರು ಅಣ್ಣ ಮತ್ತು ಅವರು ನಿಮ್ಮ ಮನೆಯಲ್ಲಿ ಮನೆ ನೀವು ಒಬ್ಬರೇ ಒಬ್ಬರೇ ಓ ಸರಿ ಇಬ್ಬರ ಇಲ್ಲಿ ಬಾಲಕಿಯರು ಇಲ್ಲ ಈ ಸಾಮಾನ್ಯವಾಗಿ ಪತ್ರಿಕೆಗಳಲ್ಲಿ ಬಾಲಕಿಯರ ಮೇಲುಗೈ ಬಾಲಕಿಯರ ಮೇಲುಗೈ ಅಂತ ಬರುವಾಗ ಮುಖದಲ್ಲಿ ಮೀಸೆ ಬರುವಂಥ ನಮಗೆ ಹೇಗೆ ಏನು ಅನಿಸ್ತದೆ ಏನಾದರೂ ಅನಿಸ್ತದ ಅರ್ಷಿತ್ ಯಾರು ಚೆನ್ನಾಗಿ ಮಾಡ್ತಾರೆ ಮೇಲೆ ಬರ್ತಾರೆ ಹಾಗೆ ಬಾಲಕಿಯರ ಮೇಲೆ ಬರಬೇಕು ಬಾಲಕಿಯರ ಮೇಲೆ ಬರಬೇಕು ಅಂತ ಹಾಗೇನಿಲ್ಲ ಇಲ್ಲ ಸರಿ ನಿಮ್ಮ ನಿಮ್ಮ ಕಾಲೇಜಿಗೆ ಒಟ್ಟು ಎಷ್ಟು ರ್ಯಾಂಕ್ ಬಂದಿದೆ ನಮ್ಮ ಕಾಲೇಜಿಗೆ ಒಂದು ಏಳೆಂಟು ರ್ಯಾಂಕ್ಗಳು ಬಂದಿದೆ ಇನ್ ಆಲ್ ಆರ್ಟ್ಸ್ ಕಾಮರ್ಸ್ ಕಾಮರ್ಸರ್ಸ್ ಹ್ಞೂ ಹ್ಞೂ ಸರಿ ನಿಮ್ಮ ಪ್ರಿನ್ಸಿಪಲ್ಸ್ ಇರ್ತಾರೆ ಲೆಕ್ಚರರ್ಸ್ ಇರ್ತಾರೆ ಅದರಲ್ಲಿ ಪೆಟ್ ಅಂತ ಒಬ್ಬರು ಇರ್ತಾರೆ ಒಂದು ಅವರಿಗೆ ನೀವು ಪೆಟ್ಟಾಗಿರ್ತೀರ ಅಥವಾ ನಿಮಗೆ ಇವರು ಆದರ್ಶ ಗುರುಗಳು ಅಂತೇಳಿ ಇದೆ ಸೊ ಯಾರು ನಿಮಗೆ ಇಮಿಡಿಯೇಟ್ ಈ ವಿಷಯ ತಿಳಿಸಿದ್ಯಾರು ಇಮಿಡಿಯೇಟಾಗಿ ವಿಷಯ ತಿಳಿಸಿದೆ ಅಂದರೆ ನಮ್ಮ ಸ್ಟ್ಯಾಟ್ಸ್ ಲೆಕ್ಚರ್ ಹ್ಞೂ ನಮಿತಾ ಮೇಡಮ್ ಅಂತ ಅವರು ಫೋನ್ ಮಾಡಿದ್ರು ಅವರು ತಕ್ಷಣ ಪ್ರಿನ್ಸಿಪಲ್ ಚೇಂಬರಿಗೆ ಮನೆಗಿದ್ರು ಇಲ್ಲ ಇಲ್ಲ ಹಾಸ್ಟೆಲಲ್ಲೇ ಇದ್ದೇನೆ ತಕ್ಷಣ ಪ್ರಿನ್ಸಿಪಲ್ ಚೇಂಬರಿಗೆ ಬರ್ಬೇಕು ಅಂತ ಕರೆದು ಶೇಟಿ ಸೆಕೆಂಡ್ ರ್ಯಾಂಕ್ ಬಂದಿದೆ ಅಂತ ಹೇಳಿ ಬೇಗ ಬಾ ಅಂತ ಹ್ಞೂ ಹ್ಞೂ ಬಹಳ ಖುಷಿ ಸರಿ ಈಗ ರಿಸಲ್ಟ್ಸ್ ಮೊಬೈಲ್ ಮೊಬೈಲ್ಗಳಲ್ಲಿ ನೋಡಬಹುದು ಈಗ ಮೀಡಿಯಾ ಮತ್ತು ನಮ್ಮ ರಿಸಲ್ಟ್ಸ್ ಕೊಡುವಂಥ ಬಗೆಗಳು ತುಂಬ ಬೇರೆ ಬೇರೆ ರೀತಿಯಲ್ಲಿ ಮೊದಲು ಕಾಲೇಜ್ನಲ್ಲಿಯೇ ನೋಡಬೇಕಿತ್ತು ಫಸ್ಟ್ ಹೇಳಿದ್ದು ನಿಮಗೆ ನಮಿತಾ ಮೇಡಮ್ ನಮಿತಾ ಅದರ ಮೊದಲು ನೀವೇನು ಅದರ ಬಗ್ಗೆ ಗೊತ್ತೇ ಇಲ್ಲ ಇಲ್ಲ ನಾವು ಹತ್ತು ಆಗಿತ್ತು ಕಾಯ್ತಾ ಕಾಯ್ತಾಯಿದ್ವಿ ಈಗ ಬರುತ್ತೆ ಈಗ ಬರುತ್ತೆ ಅಂತ ಹೇಳ್ತಾರೆ ಸರಿ ಆತು ನಿವರೇ ಹರ್ಷಿತ್ ಹೇಳ್ತಾರೆ ಅವರಿಗೆ ಎಕ್ಸ್ಪೆಕ್ಟೇಷನ್ ಇತ್ತು ನಿರೀಕ್ಷೆ ಇತ್ತು ಹತ್ತುವರೆ ಆಯಿತು ಆದರೂ ಕೂಡ ರಿಸಲ್ಟ್ ಕಾಣೋದಿಲ್ಲ ಸಿಗೋದಿಲ್ಲ ಅವರ ಸ್ಟ್ಯಾಟ್ಸ್ ಲೆಕ್ಚರರ್ ನಮಿತಾ ಮ್ಯಾಡ್ರಮ ಅವರು ಫೋನ್ ಮಾಡಿ ಕರೀತಾರೆ ಹಾಸ್ಟೆಲ್ನಿಂದ ನೀನು ಕೂಡಲೇ ಪ್ರಿನ್ಸಿಪಲ್ ಚೇಂಬರ್ಗೆ ಬರಬೇಕು ಅಂತ ಹೇಳಿ ಅಲ್ಲಿ ಅವರಿಗೆ ವಿಷಯ ಗೊತ್ತಾಗುತ್ತೆ ಸರಿ ಸಮ್ಯಕ್ನದ್ದು ಯಾವ ರೀತಿಯಲ್ಲಿ ರಿಸಲ್ಟ್ ಫಲಿತಾಂಶ ಗೊತ್ತಾಯಿತು ಎಂಬುದರ ಬಗ್ಗೆ ಮಾತನಾಡುವ ಆದರೆ ಕಾರ್ಯಕ್ರಮದಲ್ಲಿ ಟಾಪರ್ಸ್ ಪಿ ಯು ಸಿ ಟಾಪರ್ಸ್ ಜ ಈ ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮದ ಹೊತ್ತಾಗಿದೆ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿತದೆ Emotion Weddings by Joe Salikas. ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮಣ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ ವಿವಿಧ ಶೈಲಿಯ ಸೀರೆಗಳು ಚೂಡಿದಾರ್ ಪೀಸ್ಗಳು ನೈಟಿಗಳು ಟಾಪ್ಸ್ ರೆಡಿಮೇಡ್ ಪ್ಯಾಂಟ್ಸ್ ಟೆರಿಕಾಟನ್ ಪ್ಯಾಂಟ್ಸ್ ಜೀನ್ಸ್ ಪ್ಯಾಂಟ್ಸ್ ಶರ್ಟ್ಸ್ ಟೀ ಶರ್ಟ್ಸ್ ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು ಬಾಬಾ ಸೂಟ್ಸ್ ಒಳ ಉಡುಪುಗಳ ಜೊತೆಗೆ ಶೀಟ್ಸ್ ಟವೆಲ್ಗಳು ಮ್ಯಾಟ್ಸ್ ಕರ್ಟನ್ಸ್ ಬೆಲ್ಟ್ಸ್ ಇತ್ಯಾದಿ ಒಂದು ಸುರಿನಡಿಯಲ್ಲಿ ಲಭ್ಯವಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆಬರೆಗಳ ವಿನೂತನ ಸಂಗ್ರಹ in the betinedi family fashions nelamalige maitri complex service bus nildana hattira udupi Podar international school udupi ensures all round development in the field of education for children to face the real challenges of life of the 21st century we strive to install human values in our students preparing them to become ideal citizens of india at Podar international school udupi we provide world class standard digital classroom teaching infused with innovative ideas we empower our students to become future leaders of our nation and world citizen contact podar international school parampalli udupi 247 debate our puc toppers ನಮ್ಮ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿದೆ ಉಡುಪಿ ಜಿಲ್ಲೆಯ ಜ್ಞಾನಸುಧ ಪಿ ಯು ಕಾಲೇಜ್ ಕಾರ್ಕಳ ಮತ್ತು ಪಿ ಪಿ ಸಿ ಕಾಲೇಜು ಉಡುಪಿ ಇಲ್ಲಿನ ರ್ಯಾಂಕ್ ವಿಜೇತರು ಸೆಕೆಂಡ್ ರ್ಯಾಂಕ್ ಪಡೆದಂಥ ಹರ್ಷಿತ್ ಮತ್ತು ಸೈನ್ಸ್ ವಿಭಾಗದಲ್ಲಿ ವಿಜ್ಞಾನ ವಿಭಾಗದಲ್ಲಿ ಫೋರ್ತ್ ರ್ಯಾಂಕ್ ಪಡೆದಂಥ ಸಮ್ಯಕ್ ಆರ್ ಪ್ರಭು ನಮ್ಮೊಂದಿಗಿದ್ದಾರೆ ತಮಗೆ ಬ್ರೇಕ್ ನಂತರ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸಮ್ಯಕ್ ನೀನು ಕೇಳಿದೆ ಹರ್ಷಿತ್ ಅವರಿಗೆ ಯಾರು ತಿಳಿಸಿದ್ರು ಮೊದಲ ನಿಮ್ಗೆ ಹೇಗೆ ಯಾರ ಫಸ್ಟ್ ಮೆಸೇಜ್ ನಂಗೆ ಸರ್ ನಾನ್ ಟೆನ್ ಫೋರ್ಟಿ ಫೈವ್ ತನಕ ನಂಗೆ ಗೊತ್ತಿರ್ಲಿಲ್ಲ ಅಂದ್ರೆ ನಾನು ಗೆ ರಿಸಲ್ಟ್ ಅಲ್ಲ ಸರ್ ಲೆವೆನ್ ಆಗುವಾಗಲೇ ನಮ್ಗೆ ಮೇಡಮ್ ಇದು ಫೋನ್ ಬಂದ್ರು ಸರ್ ಬಯಲಜಿ ರಕ್ಷಿತಾ ಮ್ಯಾಮ್ ಅಂತ ಸೊ ಅವರು ನಂಗೆ ಅವರು ನನ್ನ ಮೆಂಟರ್ ಸರ್ ಅವರು ನಂಗೆ ನನ್ನ ಬಗ್ಗೆ ತುಂಬಾ ಕಾಳಜಿ ತಗೊಳ್ತಿದ್ರು ಅವರು ನಂಗೆ ಫೋನ್ ಮಾಡಿ ಹೇಳಿದ್ರು ನಿಂಗೆ ಫೈವ್ ನೈಂಟಿ ಫೈವ್ ಬಂತು ಅಂತ ಮತ್ತೆ ಸ್ಟೇಟ್ ಅಲ್ಲಿ ಫೋರ್ತ್ ರ್ಯಾಂಕ್ ಅಂತ ಹೇಳಿ ನಂಗೆ ತುಂಬಾ ಖುಷಿ ಆಯ್ತು ಸರ್ ಮತ್ತೆ ಅವರ ಅಮ್ಮನ ಹತ್ರ ಸಹ ಮಾತಾಡಿದ್ದು ಅಮ್ಮನಿಗೆ ಸಹ ತುಂಬಾ ಖುಷಿ ಆಯ್ತು ಅಂದ್ರೆ ಆ ದಿನ ಅವರದ್ದು ಬರ್ತ್ಡೇ ಸರ್ ಅಮ್ಮಂದು ಹೌದು ಏಪ್ರಿಲ್ ಟೆನ್ ಅವರು ನಂಗೆ ಒಳ್ಳೆ ಗಿಫ್ಟ್ ಕೊಟ್ಟಾಗೆ ಆಯ್ತು ಅಂತ ಹೇಳಿ ಆಗ ನಂಗೆ ತುಂಬಾ ಖುಷಿ ಆಯ್ತು ಸೊ ಅವರು ಅವರ ಕಾಲೇಜ್ ನ ರಿಸಲ್ಟ್ ನ ಹಿಂದೆ ಇರ್ಲಿಲ್ವಾ ಇಲ್ಲ ಸರ್ ಅವರು ಇರ್ಲಿಲ್ಲ ಇಲ್ಲ ಹ್ಮ್ ಸರಿ ಅಪ್ಪನ ಇಮಿಡಿಯೇಟ್ ರಿಯಾಕ್ಷನ್ ಏನು ಒಂಬತ್ತು ತಿಂಗಳು ರಿಚಾರ್ಜ್ ಮಾಡಲಿಲ್ಲ ಅಪ್ಪ ಸರ್ವೆ ಬೇಡ ಅಂತ ಹೇಳಿ ಅಪ್ಪನ ರಿಯಾಕ್ಷನ್ ಏನು ಸಾಮಾನ್ಯವಾಗಿ ಅಪ್ಪಂದಿರು ರಿಯಾಕ್ಟ್ ಮಾಡುದು ಬಹಳ ಕಡಿಮೆ ಹೌದು ಏನ್ ಹೇಳಿದ್ರು ಆ ದಿನ ಅವರು ತುಂಬಾ ಖುಷಿಯಲ್ಲಿದ್ದ ಫೇಸ್ ನೋಡುವಾಗ ಅಲ್ಲಿ ಗೊತ್ತಾಗ್ತಿತ್ತು ತುಂಬಾ ಖುಷಿಯಲ್ಲಿದ್ದ ಅಂತ ಮತ್ತೆ ನಂಗೆ ಕಂಗ್ರಾಚುಯೇಷನ್ಸ್ ಹೇಳಿದ್ರು ಮತ್ತೆ ಅಂದ್ರೆ ತುಂಬಾ ಖುಷಿಯಲ್ಲಿದ್ದು ಮತ್ತೆ ಬೇರೆಯವರು ಅಂದ್ರೆ ಅವಾರ್ಟಿ ಕೆಲಸ ಅಸಿಸ್ಟೆಂಟ್ ನಂಗೆ ಬಂದು ಕಂಗ್ರಾಚುಲೇಷನ್ ನಂಗೆ ಸ್ವೀಟ್ ಎಲ್ಲ ತಿನ್ಸಿದ್ದು ಸರಿ ಈಗ ಡಾಕ್ಟರ್ ಆಗಬೇಕು ವೈದ್ಯಕೀಯ ವೃತ್ತಿಗೆ ಹೋಗಬೇಕು ಅದರ ನಡುವೆ ಸೀಟ್ ಇದೆ ನೀಟ್ ಇದೆ ಇದು ಅಂತ ಹೇಳಿ ಬೋರ್ ಹೋಗುದಲ್ವಾ ಇಲ್ಲ ಸರ್ ಹಾಗೆ ಅಂದ್ರೆ ಯಾವಾಗ ಓದುವ ಓದುವುದು ಬೇಡ ಅಂತ ಅನಿಸ್ತಲ್ಲ ಸರ್ ಸೊ ಸ್ವಲ್ಪ ಬ್ರೇಕ್ ತಗೊಂಡು ಬೇರೆ ಕೆಲಸ ಏನಾದ್ರು ಮಾಡ ಅಂದ್ರೆ ತೋಟದಲ್ಲಿ ಸುತ್ತಾಡೋದು ಹಾಗೆಲ್ಲ ಮಾಡಿದಾಗ ಮೈಂಡ್ ಫ್ರೆಶ್ ಆಗ್ತದೆ ಮತ್ತೆ ಓದ್ಲಿಕ್ಕೆ ಇದು ಇಂಟ್ರೆಸ್ಟ್ ಬರ್ತದೆ ವೈದ್ಯರಾಗ್ರೆ ಯಾವ ಫೀಲ್ಡ್ ನಿಮ್ಗೆ ತುಂಬಾ ಇದೆ ಐ ಸ್ಪೆಷಲಿಸ್ಟ್ ಡೆಂಟಿಸ್ಟ್ ಗೈನಕಾಲಜಿಸ್ಟ್ ಕಾರ್ಡಿಯೋಲಜಿಸ್ಟ್ ಪೀಡಿಯಾಟ್ರಿಸ್ಟ್ ಕಾರ್ಡಿಯೋಲಜಿಸ್ಟ್ ಕಾರ್ಡಿಯೋಲಿಸ್ಟ್ ಇದು ಹಾರ್ಟಿಗೆ ಹಾರ್ಟಿಗೆ ಯಾರಾದ್ರೂ ಹುಡುಗಿಯರು ಫೋನು ಚಿತ್ರ ಇಲ್ಲ ಏನು ಬರ್ಲಿಲ್ಲ ಇಲ್ಲ ಯಾರು ಪ್ರಪೋಸ್ ಕೂಡ ಮಾಡಲಿಲ್ಲ ಇಲ್ಲ 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 ಆ ವಿಷಯವೇ ಸರಿ ಅರ್ಷಿತ್ ನೀವು ರಿಸಲ್ಟ್ ಬರುವ ಕೂಡ ನಲ್ಲಿ ಇದ್ರಿ ಈಗ ರಜೆ ಸಿಕ್ಕಿದೆ ಮನೆಗೆ ಹೋಗ್ಲಿಲ್ಲ ಸೊ ಹೋಗಿ ಅಪ್ಪ ಅಮ್ಮನನ್ನು ಕಾಣುವ ಅಂತ ಹೇಳಿ ಏನಾಗ್ಲಿಲ್ವ ಅಥವಾ ಅವ್ರು ಬಂದ್ರ ಅವರು ನಿನ್ನೆ ಸಂಜೆ ಬಂದಿದ್ರು ಹ್ಮ್ ಹ್ಮ್ ಹೌದಾ ಸೊ ಅವರ ಒಂದು ರಿಯಾಕ್ಷನ್ ಏನು ಅಮ್ಮನ ರಿಯಾಕ್ಷನ್ ಏನು ಬಹಳ ಸಂತೋಷ ಆಯ್ತು ಯಾಕಂದ್ರೆ ಒಬ್ನೇ ಮಗ ಎರಡು ವರ್ಷ ಬಿಟ್ಟು ಹಾಸ್ಟೆಲ್ ನಲ್ಲಿ ಇದ್ದಾನೆ ಆ ಈಗ ರಜೆ ಸಿಕ್ಕಿದ್ರು ಕೂಡ ಮನೆಗೆ ಬರಲಿಲ್ಲ ಹೌದು ಕೋಚಿಂಗ್ ಇರೋದ್ರಿಂದ ಇನ್ನೊಂದು ಜೂನ್ ಇಲ್ಲ ಹ್ಮ್ ಹ್ಮ್ ಸೊ ಅಪ್ಪ ಅಪ್ಪ ನಿಮಗೂ ಬಹಳ ಸಂತೋಷ ಏನು ಕೃಷಿ ಇದೆ ನಿಮ್ಗೆ ಅಲ್ಲಿ ಅಲ್ಲಿ ತೋಟ ಇದೆ ಹ್ಮ್ ಅಡಿಕೆ ಮಾರಾಟ ಹ್ಮ್ ಅಡಿಕೆ ಮಾತ್ರ ಹಾ ಭತ್ತ ಎಲ್ಲ ಇಲ್ಲ 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 ಹ್ಮ್ ಎಷ್ಟಿದೆ ಅಡಿಕೆ ಅಡಕೆ ಸುಮಾರು ಸುಮಾರು ಇದೆ ಚೆನ್ನಾಗಿದೆ ಹಾ ಇದು ಮನೆಯಲ್ಲಿ ಬೇರೆ ಕೆಲಸಕ್ಕೆ ಎಲ್ಲ ಜನ ಇದ್ದಾರ ಹಾ ಇದೆ ಹ್ಮ್ ಇಲ್ಲಾದ್ರೂ ಬಿಡಿ ಟೈಮ್ನಲ್ಲಿ ತೋಟ ತಿರುಗಾಡುವಂಥದ್ದು ಅಡಿಕೆ ಹೆಕ್ಕುವಂತದ್ದು ಅಡಿಕೆ ಕೆಲಸ ಏನಾದ್ರು ಮಾಡಿ ಮನೆಯಿಂದ ತೋಟ ದೂರ ಇದೆ ಸರ್ ಸ್ವಲ್ಪ ದೂರ ಇದೆ ಹಾಗಾಗಿ ವೆಬ್ಸಾಡಮ್ ಹಾಂ ಸರಿ ಈಗ ಸಿ ಎ ಮಾಡೋದಾದ್ರೆ ಬಹುಶಃ ಏನು ಹೇಳ್ತಾರೆ ಕ್ವಶನ್ ಪೇಪರ್ ಲೀಕ್ ಆಗದಂತಹ ಸ್ಟ್ರಿಕ್ಟ್ ವ್ಯಾಲ್ಯೂಯೇಷನ್ ಮತ್ತು ಸ್ಟ್ರಿಕ್ಟ್ ಒಂದು ಕರಿಕುಲಮ್ ಇರುವಂತಹ ಸಬ್ಜೆಕ್ಟ್ ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್ ಒಂದು ಒಂದು ಅದು ಎಂಥ ಕ್ಲಿಯರ್ ಆಗೋದು ಭಾಳ ಕಡಿಮೆ ಸಕ್ಸಸ್ ಸಿಗೋದು ಭಾಳ ಕಡಿಮೆ ಯಾಕಂದರೆ ಅದರಲ್ಲಿ ಅಷ್ಟು ಎಲ್ಲ ಇರಬೇಕು ಈಗ ಕಾಮರ್ಸ್ ತಗೊಂಡವರು ಹೊರ ದೇಶಕ್ಕೆಲ್ಲ ಹೋಗ್ತಾರೆ ಬಹುಶಃ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಆಗುವಂಥ ಸಂದರ್ಭದಲ್ಲಿ ನಮ್ಮ ಭಾರತೀಯ ಎಷ್ಟೋ ವಿದ್ಯಾರ್ಥಿಗಳಲ್ಲಿ ಖಾಲಿ ವೈದ್ಯಕೀಯ ಮಾತ್ರ ಅಲ್ಲ ಎಮ್ ಬಿ ಎ ಮಾಡಲಿಕ್ಕೆ ಹೋದವರು ಇದ್ದಾರೆ ಇದ್ದಂಥ ಸೊ ಹೈಯರ್ ಸ್ಟಡೀಸ್ಗೆಲ್ಲ ಹೋಗುವವರು ಇದ್ದಾರೆ ಸೊ ನಿಮ್ಮ ನಡುವೆ ನಿಮ್ಮ ಕಾಲೇಜ್ ಮೇಟ್ಗಳ ನಡುವೆ ಈ ಸಿ ಎನ್ನು ನಾವು ಚೆನ್ನೈಯಲ್ಲಿ ಮಾಡುವ ಬಾಂಬೆಯಲ್ಲಿ ಮಾಡುವ ಅಥವಾ ನ್ಯೂ ಡೆಲ್ಲಿಯಲ್ಲಿ ತುಂಬ ಸ್ಕೋಪ್ ಇದೆ ಹೀಗೆ ಏನಾದರೂ ಡಿಸ್ಕಶನ್ ಎಲ್ಲ ಆಗುತ್ತೆ ನಮ್ದು ಒಂದು ಲೈಕ್ ಮೇಟ್ಸ್ಗಳು ಅಂತ ಹೇಳ್ತಾರಲ್ಲ ಹಾಗೇನಾದರೂ ಡಿಸ್ಕಷನ್ ಆದದ್ದು ಇದೆಯಾ ಇಲ್ಲ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೆ ಸಿ ಎ ಮಾಡೋಕ್ಕೆ ಅಂತ ಉಡುಪಿಯಲ್ಲೇ ಮಾಡೋಣ ಅಂತ ಹ್ಞೂ ಹಾಗೆ ಬೇರೆ ಎಲ್ಲೂ ಹೋಗೋ ಪ್ಲಾನ್ಸ್ ಇರಲಿಲ್ಲ ಸೊ ಅಲ್ಲಿ ಅಲ್ಲಿ ಬರೋ ಅಲ್ಲಿಂದ ಇಲ್ಲಿ ಬರುವಾಗ ಕನ್ನಡ ಮಾತ್ರ ಗೊತ್ತಿತ್ತು ನಿಮಗೆ ಕನ್ನಡ ಮಾತ್ರ ಈಗ ತುಳು ಕಲಿತರ ತುಳು ಅಷ್ಟು ಬ ಮಾತಾಡಿದ ಸ್ವಲ್ಪ ಅರ್ಥ ಆಗ್ತದೆ ಎಂಚು ಅಲ್ಲರು ಕಥೆಲ್ಲ ತುಳು ಕಲಿಬೇಕು ಇಲ್ಲಿರ್ಬೇಕಾದ್ರೆ ಹೌದು ನಿಮ್ಮ ಒಡನಾಡಿಗಳು ತುಳು ಮಾತಾಡ್ತಾರಾ ಹಾಸ್ಟೆಲಲ್ಲಿ ಯಾರು ಇಲ್ಲ ತುಳು ಮಾತಾಡೋರು ಯಾರು ಇಲ್ಲ ಕಾಲೇಜಲ್ಲಿ ಕ್ಲಾಸ್ಮೇಟ್ ಮಾತಾಡ್ತಾರೆ ಹ್ಞೂ ಈಗ ಸಂಸ್ಕೃತ ಅಂತ ಹೇಳಿದ್ರಿ ಹಾಸ್ಟೆಲ್ ಲೈಫ್ನಲ್ಲಿ ಪ್ರೇಯರ್ ಅದು ಇಲ್ಲೂ ಧ್ಯಾನ ಅದೆಲ್ಲ ಇರ್ತಾ ಪ್ರೇಯರ್ ಇರ್ತಿತ್ತು ಬೆಳಗ್ಗೆ ಒಂದು ಆರು ಗಂಟೆಗೆ ಸಂಜೆ ಆರು ಗಂಟೆಗೆ ಪ್ರೇಯರ್ ಇರ್ತಿತ್ತು ಮಠಕ್ಕೆ ಹೋಗ್ಲಿಕ್ಕೆ ಇರ್ತದ ಇಲ್ಲ ಇಲ್ಲ ಮಾಡಿದಿರಿ ಲೈಬ್ರರಿ ನಾವು ಯೂಸ್ ನಾವು ಹಾಸ್ಟೆಲ್ ಅಲ್ಲಿ ಇರೋದ್ರಿಂದ ನಮಗೆ ಫೋನ್ ಆಗ್ಲಿ ಟಿವಿ ಆಗ್ಲಿ ಏನು ಇರ್ತಿರ್ಲಿಲ್ಲ ಹೊರ ಇಲ್ಲ ನಾವು ಹೊರ ಪ್ರಪಂಚದಲ್ಲಿ ಏನ್ ನಡೀತಿದೆ ಅನ್ ಅಂದ್ರೆ ನ್ಯೂಸ್ ಪೇಪರೇ ಓದ್ಬೇಕಿತ್ತು ಹಾಗಾಗಿ ಡೈಲಿ ಲೈಬ್ರರಿ ಹೋಗಿ ಎರಡ್ ಮೂರು ನ್ಯೂಸ್ ಪೇಪರ್ಸ್ ಹೋಗ್ತಾ ಇದ್ವಿ ಏನ್ ನಡೀತಿತ್ತು ಗೊತ್ತಾಗ್ತಾ ನಿಮ್ಮ ಸಬ್ಜೆಕ್ಟಿಗೆ ಲೈಬ್ರರಿ ಏನಾದರೂ ಸಹಕಾರಿಯಾಗಿದೆ ಹಾಂ ಭಾಳ ಹ್ಞೂ ಟೆಕ್ಸ್ಟ್ ಬುಕ್ಸ್ ಹ್ಞೂ ಎಲ್ಲ ಲೈಬ್ರರಿಯಿಂದನೇ ತೊಗೊಂಡ್ಬಿಡ್ತೀವಿ ಹ್ಞೂ ಹ್ಞೂ ಹಾಸ್ಟೆಲಲ್ಲಿ ಲೈಬ್ರರಿ ಉಂಟಾ ಕಾಲೇಜ್ನಲ್ಲಿ ಕಾಲೇಜಲ್ಲಿ ಕಾಲೇಜ್ ಹಾಸ್ಟೆಲಿಂದ ಕಾಲೇಜ್ಗೆ ದೂರ ಉಂಟು ಇಲ್ಲ ಒಂದೇ ಕ್ಯಾಂಪ್ ವಾಕಿಂಗ್ ಡಿಸ್ಟೆನ್ಸ್ ವಾಕಿಂಗ್ ಡಿಸ್ಟೆನ್ಸ್ ಸೊ ಸಮ್ಯಕ್ ಹೌ ಯು ಯೂಸ್ ದ ಲೈಬ್ರರಿ ಸರ್ ಲೈಬ್ರರಿ ನನಗೆ ಕಾಂಪಿಟೇಟಿವ್ ಗೆ ತುಂಬ ಹೆಲ್ಪ್ ಆಗ್ತದೆ ಸರ್ ಯಾಕಂದ್ರೆ ಅದರಲ್ಲಿ ತುಂಬ ತುಂಬ ಒಳ್ಳೊಳ್ಳೆ ಬುಕ್ಸ್ ಉಂಟು ತುಂಬ ಹೈ ಲೆವೆಲ್ ಎಮ್ ಸಿ ಕ್ಯೂಸ್ ಎಲ್ಲ ಉಂಟು ಸೊ ಅದನ್ನು ಸಾಲ್ವ್ ಮಾಡ್ತದೆ ನಮ್ಮದು ಅಂಡರ್ಸ್ಟ್ಯಾಂಡಿಂಗ್ ಪವರ್ಸ್ ಇಂಟೆಲಿಜೆನ್ಸ್ ಮತ್ತೆ ಹೇಗೆ ಸಾಲ್ವ್ ಮಾಡುವ ಟೆಕ್ನಿಕ್ಸ್ ಅದೆಲ್ಲ ಇಂಪ್ರೂವ್ ಆಗ್ತಾ ಹೋಗ್ತದೆ ಸೊ ಅದು ಕಾಂಪಿಟೇಟಿವ್ ಗೆ ತುಂಬ ಇಂಪ್ರೂವ್ ಆಗ್ತದೆ ಸರ್ ಮತ್ತೆ ಬೋರ್ಡ್ ಸೈಡ್ ಬರೋದಾದ್ರೆ ಅದರಲ್ಲಿ ಕ್ವಶನ್ ಪೇಪರ್ಸ್ ವಿತ್ ಸೊಲ್ಯೂಷನ್ಸ್ ಮತ್ತೆ ಹೇಗೆ ಬರೆಯುವುದು ಎಷ್ಟು ಹೇಗೆ ಹೇಗೆ ಸ್ಟೆಪ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಉಂಟು ಸೊ ಹಾಗೆಲ್ಲ ಅದಲ್ಲಿ ಫುಲ್ಲು ವಿವರವಾಗಿ ಕೊಡ್ತಿದ್ವಿ ಸೊ ಅದನ್ನು ಓದಿದ ಓದಿದ್ರೆ ಸ್ವಲ್ಪ ಐಡಿಯಾ ಬರ್ತದಲ್ಲ ಸರ್ ಹೇಗೆ ಬರೆಯೋದು ಹಾಗೆ ಅದು ತುಂಬಾ ಹೆಲ್ಪ್ ಆಯ್ತು ಸರ್ ಎಕ್ಸಾಮ್ಗೆ ಸರಿ ಸೈನ್ಸ್ನವರಿಗೆ ಕಾಲೇಜ್ನವರು ಕಾಂಪಿಟೇಟಿವ್ ಈಗ ನೀವು ಕ್ವಿಝ್ ನಲ್ಲಿ ಇದ್ರಿ ಎಸ್ ಎ ಅಲ್ಲಿ ಇದ್ರಿ ಭಾಷಣದಲ್ಲಿ ಇದ್ರಿ ಇದ್ರಿ ಅಂತ ಹೇಳ್ತಾರೆ ಈ ಸೈನ್ಸ್ನವರಿಗೆ ಕಳಿಸೋದು ಸ್ವಲ್ಪ ಕಡಿಮೆ ಅಥವಾ ಪ್ರಿನ್ಸಿಪಲ್ ಮನಸ್ಸು ಮಾಡಿದ್ರು ಕೂಡ ಲೆಕ್ಚರರ್ಸ್ ಯು ಆರ್ ಹ್ಯಾವಿಂಗ್ ಕ್ಲಾಸ್ ನಾವು ಆ ರೀತಿಯಲ್ಲಿ ಎಲ್ಲ ಇರುತ್ತೆ ಸಾಮಾನ್ಯವಾಗಿ ಯಾಕಂದರೆ ಮ್ಯಾಥ್ಸ್ ಪರೇಡ್ನಲ್ಲಿ ಪಿ ಟಿ ಕೇಳಲಿಕ್ಕಿಲ್ಲ ಹೈಸ್ಕೂಲ್ ಅಲ್ವಾ ಅಥವಾ ಪಿ ಟಿ ಪಿರೇಡ್ನಲ್ಲಿ ಮ್ಯಾಥ್ಸ್ ಮಾಡಿಸ್ತಾರೆ ಸೊ ಈ ಈ ಸಂದರ್ಭದಲ್ಲಿ ನಿಮಗೆ ಅದರ್ ಆಕ್ಟಿವಿಟೀಸ್ಗೆ ಲೆಕ್ಚರರ್ಸ್ನವರ ಸಪೋರ್ಟ್ ಎಷ್ಟಿರ್ತು ತುಂಬ ಅಂದರೆ ಫಾರ್ ಎಕ್ಸಾ ಈಗ ನಮಗೆ ಕಾಂಪಿಟೇಷನ್ ಹೋಗ್ಲಿಕ್ಕಿದ್ರೆ ಅವರು ಕಳಿಸ್ತಿದ್ದೆ ಸರ್ ಅಂದರೆ ಯಾವತ್ತು ಸರ್ ನೀನು ಹೋಗ್ಬೇಡ ನಿಮಗೆ ಕ್ಲಾಸ್ ಉಂಟು ಹಾಗೆಲ್ಲ ಎಂತ ಸರ್ ಅಂದ್ರೆ ಓದುವ ಜೊತೆಗೆ ಸ್ಪೋರ್ಟ್ಸ್ ಗೇಮ್ಸ್ ಎಲ್ಲದಕ್ಕೆ ಇಂಪಾರ್ಟೆಂಟ್ ಹೌದು ಜ್ಞಾನಸುದ್ದದಲ್ಲಿ ನಾನು ನೋಡ್ತಾ ಇದ್ದೆ ಗಮನಿಸ್ತಾ ಇದ್ದೆ ಹಲವಾರು ಮಂದಿ ಮೋಟಿವೇಟಿವ್ ಸ್ಪೀಕರ್ಸ್ ಬರ್ತಾರೆ ಹೌದು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರೆ ಎಲ್ಲರಿಗೂ ಅವಕಾಶಗಳು ಇರ್ತವೆ ಇಂಥ ಮೋಟಿವೇಟೆಡ್ ಸ್ಪೀಕರ್ಸ್ಗಳು ನಿಮ್ಮ ಕಾಲೇಜಿನಲ್ಲಿ ಆಯೋಜನೆ ಮಾಡಿದಂತ ಮಾಡಿದಂತಹ ನಿಮ್ಗೇನಾದರೂ ಇನ್ಸ್ಪಿರೇಷನ್ ಆದದ್ದು ಇದೆಯಾ ತುಂಬ ಇನ್ ಇನ್ಸ್ಪಿರೇಷನ್ ಆದ ಅಂದರೆ ಕೆಲವೊಮ್ಮೆ ಕೆಲವೊಮ್ಮೆ ಯಾರೆಲ್ಲ ಬಂದಿದ್ದಾರೆ ಗೊತ್ತಾ ಅಂದ್ರೆ ನಮ್ಗೆ ಬರುದಿಲ್ಲ ಅಂದ್ರೆ ಹಾಸ್ಟೆಲ್ ನವರಿಗೆ ಬರುತ್ತೆ ಮತ್ತೆ ನಮ್ಗೆ ಮೋಟಿವೇಶನ್ ಕೊಡುದು ಪ್ರೆಸಿಡೆಂಟ್ ಸರ್ ಸರ್ ಅವರು ಮೋಟಿವ್ ಅಂದ್ರೆ ಅವರು ಮಾತಾಡ್ ಸರ್ ಫುಲ್ ಮೋಟಿವೇಟ್ ಆಗ್ತದೆ ಓದ್ಲಿಕ್ಕೆ ತುಂಬಾ ಮನಸ್ಸು ಬರ್ತದೆ ಸರ್ ಹಾಗೆ ನಿಮ್ ಬ್ಯಾಚ್ ನಲ್ಲಿ ಎಷ್ಟು ಬಂದಿದ್ರು ಸೈನ್ಸ್ ನಲ್ಲಿ ಟೋಟಲ್ ಟೋಟಲ್ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಅಷ್ಟು ಸೆಕ್ಷನ್ಸ್ ಸೆಕ್ಷನ್ಸ್ ಅಂದ್ರೆ ನಮ್ಗೆ ಡಿವೈಡ್ ಮಾಡಿದ್ರು ಸರ್ ಅಂದ್ರೆ ಬಯಾಲಜಿಯಲ್ಲಿ ಸೆಕ್ಷನ್ಸ್ ಸೆಕ್ಷನ್ ಮತ್ತೆ ಕೆಮಿಸ್ಟ್ರಿ ಸ್ಟ್ಯಾಟಿಸ್ಟಿಕ್ಸ್ ಟು ಸೆಕ್ಷನ್ ಇಷ್ಟು ಸೆಕ್ಷನ್ಸ್ ಇರಬೇಕಾದ್ರೆ ಒಂದು ಸಬ್ಜೆಕ್ಟ್ ಇಬ್ಬರು ಮೂರು ಲೆಕ್ಚರ್ಸ್ ಇರ್ತಾರೆ ಹೌದು ಸೊ ಹೌ ಇಸ್ ದೇರ್ ಟೀಚಿಂಗ್ ಈಗ ನನ್ನೊಂದು ರೀತಿಯಲ್ಲಿ ಇರುತ್ತೆ ಇವರದೊಂದು ರೀತಿಯಲ್ಲಿ ಇರುತ್ತೆ ಸೊ ಹೌ ಯು ಕಂಪೇರ್ ಕಂಪೇರ್ ಅಂದ್ರೆ ಎಲ್ಲ ಎಕ್ಸ್ಪೀರಿಯನ್ಸ್ ಆದ ಟೀಚರ್ಸ್ ಇರುತ್ತೆ ಸರ್ ಮತ್ತೆ ಕೆಲವರಂದೇ ಹೇಗೆ ಡೆಲಿವರ್ ಮಾಡುವ ಟೆಕ್ನಿಕ್ಸ್ ಬೇರೆ ಆಗಿರ್ಬೋದು ಮಾತ್ರ ಎಲ್ಲರು ಹೇಳಿದೆಲ್ಲ ಅರ್ಥ ಆಗ್ತದೆ ಸ್ವಲ್ಪ ಅಟ್ರಾಕ್ಟಿವ್ ಮ್ಯಾನರ್ ಅಲ್ಲಿ ಬೇರೆ ಬೇರೆ ಕಾಮನ್ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟು ಹಾಗೆ ರೆಲವೆಂಟ್ ಎಕ್ಸಾಂಪಲ್ ಸರಿ ಸಣ್ಣದಿರುವಾಗ ಕಾಪಿ ಬರೀಲಿಕ್ಕೆ ಇತ್ತು ಕಾಪಿ ಬರುವ ಉದ್ದೇಶ ಏನಂತ ಹೇಳಿದ್ರೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಆಗಿರಬೇಕು ಅಂತ ಹೇಳಿ ನಿಮ್ಮ ರ್ಯಾಂಕಿಗೆ ಎಲ್ಲಿಯಾದರೂ ಹ್ಯಾಂಡ್ ರೈಟಿಂಗ್ ಒಂದು ಪ್ರಭಾವ ಬೀರಿದೆಯಾ ಹೌದು ಸರ್ ಅಂದ್ರೆ ಅಂದ್ರೆ ಇದು ಇಂಗ್ಲಿಷ್ ಅಲ್ಲಿ ಸರ್ ಕೆಲವೊಮ್ಮೆ ಎಂತ ಆಗ್ತದೆ ಅಂದ್ರೆ ಸರ್ ಇದು ಟೆಂತ್ ಅಲ್ಲಿ ನಮ್ಮದು ಪ್ರೆಸೆಂಟೇಷನ್ ಎಲ್ಲ ಒಳ್ಳೆದಿದೆ ಪೇಪರ್ ಕ್ಲೀನ್ ಇದೆ ಅವರಿಗೆ ಇವೆಲ್ಲ ಖುಷಿ ಆಗ್ತದೆ ಸರ್ ಮತ್ತೆ ಅವರು ಸಣ್ಣ ಸಣ್ಣ ಮಿಸ್ಟೇಕ್ ಮಾಡ್ತಾರೆ ಅದನ್ನು ಸೊ ಹಾಗೆ ಮಾರ್ಕ್ಸ್ ಇಂಪ್ರೂವ್ ಆಗ್ಲಿಕ್ಕೆ ಹ್ಯಾಂಡ್ ರೈಟಿಂಗ್ ಸಹ ಇಂಪಾರ್ಟೆಂಟ್ ಆಗ್ತದೆ ಅದು ಅದು ಎಂ ಬಿ ಎಸ್ ಆಗುವಾಗ ಹಾಳಾಗ್ತದೆ ಎಮ್ ಬಿ ಬಿ ಎಸ್ ಆಗುವಾಗ ಹ್ಯಾಂಡ್ ರೈಟಿಂಗ್ ಹಾಳಾಗತ್ತಾ ಸೊ ನಿಮ್ದು ಆಗೋದು ಬೇಡ ಸೊ ಹರ್ಷಿತ್ ನೀವು ಮಲ್ನಾಡಿನವರು ಹೌದು ಕರಾವಳಿಗೆ ಬಂದ್ರಿ ಇಲ್ಲಿ ಹಾಸ್ಟೆಲಲ್ಲಿ ನಿಂತ್ರಿ ಫುಲ್ ಕಾನ್ಸಂಟ್ರೇಟೆಡ್ ಆನ್ ದ ಕ್ಲಾಸಸ್ ಲೈಬ್ರರಿ ಹಾಸ್ಟೆಲ್ ಲೈಫ್ ಎಲ್ಲ ಈಗ ನಮ್ಮ ರಾಜ್ಯಕ್ಕೆ ಸೆಕೆಂಡ್ ರ್ಯಾಂಕ್ ಸೆಕೆಂಡ್ ಸೊಕೆ ನಮ್ಮ ಪರಿಸರ ಕರಾವಳಿ ಎಜುಕೇಶನ್ಗೆ ಹೇಗೆ ಪೂರಕವಾಗಿದೆ ತುಂಬಾನೇ ಸಪೋರ್ಟಿವ್ ಆಗಿರ್ತಾರೆ ಇಲ್ಲಿ ಜನಾನು ಅಷ್ಟೇ ತುಂಬಾ ಸಾಫ್ಟ್ ತುಂಬಾ ಸಪೋರ್ಟ್ ಮಾಡ್ತಾರೆ ಇಲ್ಲಿ ಅವ್ರಿಗೇನವರು ಹಾಗೇನು ಭೇದ ಭಾವ ಏನಿಲ್ಲ ಏನತ್ರ ಆಗತ್ತೆ ಆಗತ್ತೆ ಅಂತ ಸುಮಾರು ಜನ ಎಷ್ಟು ಮಂದಿ ನಿಮ್ಮ ಕ್ಲಾಸ್ಮೇಟ್ಸ್ಗಳು ಸೆಕ್ಷನ್ಸ್ ಸೆಕ್ಷನ್ಸ್ಗಳು ಎಷ್ಟು ಇತ್ತು ನಮ್ದು ಕಾಮರ್ಸ್ ಅಲ್ಲಿ ನಾಲ್ಕು ಸೆಕ್ಷನ್ ಇತ್ತು ಇನ್ನೂರೈವತ್ತಿಂದ ಮುನ್ನೂರು ಜನ ಇದ್ರು ಕಾಮರ್ಸ್ ಪಿ ಯು ಸಿ ಅಲ್ಲಿ ನೀವು ಕಾಮರ್ಸ್ ನಲ್ಲಿ ಸೆಕ್ಷನ್ಸ್ ಮಾಡುವಾಗ ಸಿ ಅಂತ ಅಂತೇಳಿ ಅಲ್ಲಿ ಬೈಫರ್ಕೇಷನ್ ಏನಾದ್ರು ಹಾಗೇನು ನಥಿಂಗ್ ನಥಿಂಗ್ ಹ್ಮ್ ಬೇಸ್ ಅಪ್ ಒಂದು ಸಬ್ಜೆಕ್ಟ್ಸ್ ಅವರು ಬೇರೆ ಎಕನಾಮಿಕ್ಸ್ ಅವರು ಬೇರೆ ಹೀಗೆ ಹೀಗೆ ಹ್ಮ್ ಸರಿ ಈಗ ನಿನ್ನ ಹಾಗೆ ಸಿ ಎ ಮಾಡಬೇಕು ಅಂತ ಹೇಳಿ ನೀವು ನಿಮ್ ಯಾರಾದ್ರೂ ಫ್ರೆಂಡ್ಸ್ ಸರ್ಕಲ್ ಇದೆಯಾ ನಿಮ್ದು ಹೌದು ಹಾಸ್ಟೆಲ್ ಇದಕ್ಕೂ ಅವ್ರೆಲ್ಲ ನಾಲ್ಕು ಜನ ಇದ್ದ ಬಿಟ್ಟು ಡೇ ಸ್ಕಾಲರ್ಸ್ ಅಂತ ಹೇಳ್ತಾರೆ ಹತ್ತ ಹದಿನೈದು ಜನ ಇದಾರೆ ಉಡುಪಿಯಲ್ಲಿ ಯಾವ ಪ್ಲೇಸ್ ಎಲ್ಲ ನೋಡಿದ್ರಿ ಫ್ರೀ ಇರ್ಬೋದು ಕೃಷ್ಣ ಮಠ ಹ್ಮ್ ಫಸ್ಟ್ ನೋಡೋದು ಹ್ಮ್ ಆಮೇಲೆ ಹೀಗೆ ಇಲ್ಲಿ ಡಿ ಮಾರ್ಟ್ ಆಗಲಿ ಸಿಟಿ ಸೆಂಟರ್ ಬೀಚ್ ಹೋಗಲಿಲ್ಲ ಇಲ್ಲ ಬೀಚಿಗೆ ಹೋಗಿ ಆದ್ರೆ ನಮಗೆ ಸಂಡೇ ಮಾತ್ರ ಔಟಿಂಗ್ ಇರೋದ್ರಿಂದ ಒನ್ ಅವರ್ ಜಾಸ್ತಿ ದೂರ ಹೋಗೋಕ್ಕಾಗ್ ಒನ್ ಅವರ್ ಮಾತ್ರ ಒನ್ ಅವರ್ ಮಾತ್ರ ಹ್ಞೂ ಇಲ್ಲಿ ಫುಡ್ಗೆ ಒಗ್ ಒಗ್ಗಿಕೊಂಡ್ರ ಅದರಲ್ಲಿ ಏನು ತೊಂದರೆ ಇದೆ ಸೆಕೆ ಸೆಖೆ ಏನು ಹೊಂದಾಣಿಕೆ ಆಗ್ತಾ ಇದೆ ಹೊಂದಾಣಿಕೆ ಆಗ್ತಾ ಇದೆ ಯಾಕಂದ್ರೆ ತೀರ್ಥಹಳ್ಳಿಯಲ್ಲಿ ಸ್ವಲ್ಪ ಕಡಿಮೆ ಕಡಿಮೆ ಆಗ್ತದೆ ಈಗಲೂ ಕೂಡ ಅಲ್ಲಿ ಏರ್ತಾ ಇದೆ ಅಂತ ಹೇಳಿ ಸರಿ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಬೇರೆ ಬೇರೆ ರೀತಿಗೆ ನಿಮ್ಮನ್ನು ಸೆಳೀತಾರೆ ಇದು ಮಾಡುವ ಅದು ಮಾಡುವ ಇದು ನೋಡುವ ಅದು ನೋಡುವ ಹೇಳಿ ಸೊ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಲೈಕಿಂಗ್ಸ್ ಬೇರೆ ನಿಮ್ಮ ಇಷ್ಟ ವಿಚಾರಗಳು ಬೇರೆ ಅವರದ್ದು ಬೇರೆ ಸೊ ಈ ಸಂದರ್ಭದಲ್ಲಿ ಎಲ್ಲಿ ಗೊಂದಲ ಆಗುವಾಗ ನೀವು ನಿಮಗೆ ಫ್ರೆಂಡ್ಶಿಪ್ ಬಿಡಲಿಕ್ಕೆ ಬೇಡ ಡಿಫ್ರೆನ್ಸಸ್ ಒಪಿನಿಯನ್ ಇರ್ಬೋದು ಫ್ರೆಂಡ್ಶಿಪ್ ಬಿಡಲಿಕ್ಕೆ ಬೇಡ ಆ ಸಂದರ್ಭದಲ್ಲಿ ನೀವು ಯಾವ ಡಿಸಿಷನ್ ತಗೊಳ್ತೀರಿ ಏನಂತ ನನ್ ಗೊತ್ತು ಹಾಗಾಗಿ ಯಾರು ಏನೇ ಹೇಳಿದ್ರು ನಾನು ಅದ್ರ ಕಡೆ ಎಲ್ಲ ಡೈವರ್ಟ್ ಆಗೋದಿಲ್ಲ ಹಂಗಂತ ಹೇಳಿ ಅವ್ರ ಫ್ರೆಂಡ್ಶಿಪ್ ಬಿಡೋದಿಲ್ಲ ಎಲ್ಲರೂ ಒಂದೇ ಅಂತಾನೆ ನೋಡೋದ್ ಸರಿ ಉಡುಪಿಗೆ ಹೋಗು ಪಿಪಿಸಿ ಅಲ್ಲಿ ಕಲಿ ಅಂತ ಹೇಳಿ ದೊಡ್ಡಪ್ಪ ಇನ್ಸ್ಪೈರ್ ಮಾಡಿದ್ರು ಈಗ ದೊಡ್ಡಪ್ಪನ ರಿಯಾಕ್ಷನ್ ಏನು ದೊಡ್ಡಪ್ಪನು ಬಹಳ ಸಂತೋಷ ಆಗಿದೆ ಅವರು ಇಬ್ರು ಹೆಣ್ಮಕ್ಳಿದ್ದಾರೆ ಅವ್ರಿಬಿಗೂ ಮದುವೆ ಆಗಿ ಒಬ್ಬರು ಉಡುಪಿಯಲ್ಲಿದ್ದಾರೆ ಒಬ್ರು ಬೆಂಗಳೂರಲ್ಲಿದ್ದಾರೆ ಸೊ ನಿಮ್ಮ ಮೇಲೆ ತುಂಬ ಭರವಸೆ ಇತ್ತು ಆ ಬರ ಸೊ ಅವರ ಭರವಸೆಯನ್ನು ನಿರೀಕ್ಷೆಯನ್ನು ಸುಳ್ಳು ಮಾಡಲಿಲ್ಲ ಇಲ್ಲ ಸರಿ ಈಗ ಮುಂದಕ್ಕೆ ಇ ಓದಬೇಕಾದರೂ ಕೂಡ ಅವರಿಗೆ ಎಮ್ ಬಿ ಬಿ ಎಸ್ ಓದಬೇಕಾದರೂ ಕೂಡ ಅಗೈನ್ ಯು ಹಾವ್ ಟು ಪುಟ್ ಮೋರ್ ಎಫರ್ಟ್ಸ್ ಒನ್ ದ ಸ್ಟಡೀಸ್ ಸಾಮಾನ್ಯವಾಗಿ ಹೇಳ್ತಾರೆ ಕಷ್ಟಪಟ್ಟು ಕಲಿತು ಕಷ್ಟಪಟ್ಟು ಕಲಿತು ದೊಡ್ಡ ಜನ ಅದು ಅಂತೇಳಿ ಇಷ್ಟಪಟ್ಟು ಕಲಿಬೇಕಲ್ವಾ ಸೊ ಈಗ ಸಿ ಎ ತೆಗೆದುಕೊಳ್ಳೋದು ನಿಮ್ದು ಇಷ್ಟ ಎಮ್ ಬಿ ಬಿ ಎಸ್ ತೆಗೆದುಕೊಳ್ಳುವುದು ನಿಮ್ದು ಇಷ್ಟ ಆದರೆ ಎಮ್ ಬಿ ಬಿ ಎಸ್ ಕಲಿಬೇಕಾದ್ರೆ ಕೋಟಿ ಕಟ್ಲೇಬೇಕು ನೀವು ಒಳ್ಳೆ ರ್ಯಾಂಕ್ ಅನ್ನು ಪಡೆದರೆ ನಿಮಗೆ ಫ್ರೀ ಟಿ ಎಲ್ಲ ಸಿಗುತ್ತೆ ಸೊ ಮೈ ಕ್ವಶನ್ ಈಸ್ ಹೇಗೆ ಇದರಲ್ಲಿ ರ್ಯಾಂಕ್ ಪಡೆದರೋ ಈಗ ಸಿ ಟಿ ಮತ್ತು ನೀಟ್ನಲ್ಲಿ ರ್ಯಾಂಕ್ ಒಳ್ಳೆಯ ನಿರೀಕ್ಷೆ ಉಂಟಾ ಹ ಹೌದು ಸರ್ ಅಂದ್ರೆ ಈಗ ನಾವು ಕೋಚಿಂಗ್ ನಮ್ಗೆ ಈಗ ಮಾಕ್ ಟೆಸ್ಟ್ ಎಲ್ಲ ಮಾಡ್ತಿದ್ದೆ ಸೊ ಅದ್ರ ಬೇಸಿಸ್ ಮೇಲೆ ಎಷ್ಟು ಮಾರ್ಕ್ಸ್ ಬರ್ತಲ್ಲ ಸರ್ ಆಗ ಸ್ವಲ್ಪ ಐಡಿಯಾ ಸಿಗ್ತದೆ ಎಷ್ಟು ಸಿಗ್ಬೋದಂತ ಸೊ ಈಗ ನೀನೇ ಮಾಕ್ ಟೆಸ್ಟ್ ಮಾಡಿದೆಯಾ ಹೌದು ಸರ್ ಒಂದು ಈಗ ಕ್ವಶನ್ ಪೇಪರ್ ಸಿಗುತ್ತೆ ನೀಟ್ನೂ ಸಿಗುತ್ತೆ ಯಾವ್ದೆಲ್ಲೂ ಸಿಗುತ್ತೆ ಹೌದು ಸೊ ನಿಮ್ಗೆ ನೀವೇ ಒಂದು ಟೈಮ್ ಡ್ಯೂರೇಷನ್ ಇಟ್ಕೊಂಡು ಚೆಸ್ಸಿನ ಟೈಮ್ ಡ್ಯೂರೇಷನ್ ಅಂತ ಹೇಳಲ್ವಾ ಹಾಗೆ ಇಟ್ಕೊಂಡು ಎಲ್ಲಿ ಆದರೂ ನಿಮ್ ನಿಮಗೆ ನೀವು ಸೆಲ್ಫ್ ಸ್ಟಡೀಸ್ ಹೇಗೆ ಮಾಡೋದು ನೀವು ಅಂದ್ರೆ ನಾವು ಅಂದ್ರೆ ಫಸ್ಟ್ ನಮಗೆ ಫಸ್ಟ್ ನಮಗೆ ಬೆಳಿಗ್ಗೆ ಮಾಕ್ ಟೆಸ್ಟ್ ಇರ್ತದೆ ಸರ್ ಅದರಲ್ಲಿ ಯಾವುದೆಲ್ಲ ಮಿಸ್ಟೇಕ್ ಆಯ್ತು ಅಂತ ಗೊತ್ತಾಗ್ತದೆ ಸರ್ ಅದನ್ನು ಸ್ವಲ್ಪ ಕರೆಕ್ಷನ್ ಮಾಡ್ತೇವೆ ಮತ್ತೆ ಸಂಜೆ ಎಷ್ಟು ಏಯ್ಟಿಂದ ಸ್ಟಾರ್ಟ್ ಮಾಡೋದು ಸರ್ ಅಂದ್ರೆ ಟೈಮರ್ ಇಟ್ಟು ತ್ರೀ ತ್ರೀ ಅವರ್ಸ್ ಎಕ್ಸಾಮ್ ಸೆವೆನ್ ಟ್ವೆಂಟಿ ಮಾರ್ಕ್ಸ್ ಸೊ ಅದ್ರಲ್ಲಿ ಕುತ್ಕೊಂಡು ನಾವು ಸಾಲ್ವ್ ಮಾಡ್ತಾ ಅದ್ರಲ್ಲಿ ಎಷ್ಟು ಸಿಕ್ತದೆ ಅದು ನಮಗೆ ಒಳ್ಳೆ ಜಾಸ್ತಿ ಸಿಕ್ಕಿದ್ರೆ ಇನ್ನಷ್ಟು ತೆಗಿಬೇಕಂತ ಮೋಟಿವೇಶನ್ ಸಿಕ್ತದೆ ಕಮ್ಮಿ ಸಿಕ್ಕಿದ್ರೆ ಎಲ್ಲಿ ರಾಂಗ್ ಆಯ್ತು ಅದು ಗೊತ್ತಾಗ್ತದೆ ಸರ್ ಮತ್ತೆ ನಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ವಶನ್ಸ್ ನಾವು ನಾವು ಎಕ್ಸ್ಪೋಸ್ ಆದ್ರೆ ನಮಗೆ ಐಡಿಯಾ ಸಿಗ್ತದೆ ಬೇರೆ ಕ್ವಶನ್ ಅನ್ನು ಈ ಕ್ವಶನ್ ಇಂದ ಟೆಕ್ನಿಕ್ ಇಂದ ಸಾಲ್ವ್ ಮಾಡ್ಲಿಕ್ಕೆ ಆಗ್ತದೆ ಹಾಗೆ ಈಗ ನಿಮ್ಮ ಕಾಲೇಜ್ ನಲ್ಲಿ ಆಕ್ಟಿವಿಟೀಸ್ ನಲ್ಲಿ ನಿಮಗೆ ಒಂದು ಪ್ರಾಮಿನೆಂಟ್ ರೋಲ್ ಎಂ ಸಿ ಅಥವಾ ಏನೋ ನಿಮಗೆ ಒಂದು ಮರೆಯಲಾಗದ ವಿಚಾರ ಏನು ನಿಮ್ಮ ಕಾಲೇಜ್ ನಲ್ಲಿ ನಿಮಗೆ ಸಿಕ್ಕಿದ ಅವಕಾಶದಲ್ಲಿ ನಮಗೆ ಸಿಕ್ಕಿದ ಅವಕಾಶದಲ್ಲಿ ಅಂದ್ರೆ ನಿಮಗೆ ಕ್ವಿಜ್ಸ್ ರಾಮಾಯಣ ಕ್ವಿಜ್ ನಮಗೆ ಕಾಲೇಜಲ್ಲಿ ನಮ್ಮ ಕಾಲೇಜಲ್ಲಿ ರಾಮಾಯಣ ಕ್ವಿಜ್ ಆಯೋಜನೆ ಮಾಡಿದ್ರು ಅದು ಅಂದ್ರೆ ನಮ್ಗೆ ಅಂದ್ರೆ ಗ್ರೂಪ್ ಅಂದ್ರೆ ಹೀಗೆ ಜಸ್ಟ್ ಆನ್ ದ ಸ್ಪಾಟ್ ಕ್ವಿಜ್ ಮಾಡಿದ್ರು ಅಂದ್ರೆ ರಿಟರ್ನ್ ಅಲ್ಲ ಸರ್ ಓರಲ್ ಕ್ವಿಜ್ ಸೊ ಅದಲ್ಲಿ ತುಂಬಾ ಜನರಿದ್ರು ಇವರು ಫುಲ್ಲು ಟಫ್ ಕಾಂಪಿಟೇಷನ್ ಇತ್ತು ಸರ್ ಕ್ವಿಜ್ ಮಾಸ್ಟರ್ ನಿಮ್ಮ ಲೆಕ್ಚರರ್ಸ್ ನಮ್ಮ ಲೆಕ್ಚರರ್ಸ್ ಹಾಗಾದ್ರೆ ರಾಮ ಸೇತುವ ಕಟ್ಟಿದಂತ ಮೇಸ್ತ್ರಿ ಹೆಸರು ಏನು ಅದು ಅಂದ್ರೆ ರಾಮ ಕಟ್ಟಿಸಿದ್ದು ಸರ್ ವಾನರ ಸೈನ್ಯ ಅದು ಮೇಸ್ತ್ರಿ ಅಂತ ಇರ್ತಾನೆ ಒಂದು ಸೇತುವೆಗೆ ನೀಲ ಅಂತ ಹೇಳಿ ಅವನ ಸರಿ ಇರ್ಲಿ ಯಾಕಂತ ಹೇಳಿದ್ರೆ ಅದು ನಿಮಗೆ ಮರೆಯಲಿಕ್ಕೆ ಆಗುದಿಲ್ಲ ನಿಮ್ಮ ಗ್ರೂಪ್ ನಲ್ಲಿ ನಾಲ್ಕು ಮಂದಿ ಇದ್ರಿ ಸೊ ಪಿ ಪಿ ಸಿ ಅಲ್ಲಿ ನಿಮ್ಗೆ ಏನಾದ್ರು ಅವಕಾಶ ಸಿಕ್ಕಿದೆ ಸ್ಟೇಜ್ಗೆ ಹೋಗ್ಲಿಕ್ಕೆ ಸ್ಟೇಜ್ ಪ್ರೈಸ್ ತಗೊಳ್ಳಿಕ್ಕೆ ಮಾತ್ರ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಇಂದ ಫಸ್ಟ್ ಕಾಮರ್ಸ್ ಹಾಗೆ ಅದು ಬಿಟ್ಟು ಪಫಾರ್ಮೆನ್ಸ್ ಅದೇ ಪಫಾಮೆನ್ಸಿಗೆ ಫಸ್ಟ್ ಪಿ ಫಸ್ಟ್ ರ್ಯಾಂಕ್ ಬಂದಿತ್ತು ಅಂದ್ರೆ ಕ್ಲಾಸಲ್ಲಿ ಅದಕ್ಕೊಂದು ಆಮೇಲೆ ಅದೇ ಹಾಸ್ಟೆಲ್ ಸೆಕ್ರೆಟರಿಯಿಂದ ಓತ್ ಟೇಕಿಂಗ್ ಒಂದು ಚಾನ್ಸ್ ಸಿಕ್ಕಿತ್ತು ಕಲ್ಚರಲ್ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ ಕ್ವಿಝ್ ಅಷ್ಟೇ ಇಬ್ರು ಕೂಡ ಕ್ವಿಝ್ ಓಕೆ ಎಸ್ ಎಸ್ ಎಲ್ ಸಿ ಗೆ ನಾವು ಹಿಂದಕ್ಕೆ ಹೋಗುವಾದ್ರೆ ಪ್ರತಿಭಾ ಕಾರಂಜಿ ಇರ್ತದೆ ಅದರಲ್ಲಿ ಏನಾದ್ರೂ ಪ್ರೈಸಸ್ ಏನಾದರೂ ಸಿಕ್ಕಿತ್ತು ಅಂದ್ರೆ ಕ್ವಿಝಲ್ಲಿ ಸಿಕ್ಕಿತ್ತು ಸೊ ನೇಬರ್ಸ್ಗಳು ಖುಷಿ ಪಡ್ತಾರೆ ಸೊ ಸಮ್ಯಕ್ ನೇಬರ್ಸ್ನ ನ ಒಂದು ಅಥವಾ ರಿಲೇಟಿವ್ಸ್ಗಳ ಅಥವಾ ಅಜ್ಜಿ ಇದ್ದಾರ ಅಮ್ಮ ನಮ್ಮ ಇದ್ದಾರೆ ಅಮ್ಮಮ್ಮ ಹೇಳುದಾ ಅಲ್ಲ ಅಜ್ಜಿ ಅಜ್ಜಿ ಹೇಳುದು ಹೌದು ಅಪ್ಪನ ಅಮ್ಮ ಅಪ್ಪನ ಅಮ್ಮ ಸೇರಿ ಸೊ ಅವರು ಒಂದು ಅವರಿಗೆ ಸಿಕ್ಕಿದ್ಯಾ ಅವರ ರಿಯಾಕ್ಷನ್ ಏನು ಹಾ ಅಂದ್ರೆ ಅವರಿಗೆ ಎಂತ ಹೇಳಿದ್ರೆ ಅವರು ಫೋನ್ ಅಲ್ಲಿ ಅವರಿಗೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಸರ್ ಇಮೋಷನ್ ಇಮೋಷನ್ಸ್ ಮತ್ತೆ ಅವ್ರು ಹೇಳಿದ ಅಂದ್ರೆ ಅವರು ಡೈಲಿ ಪೇಪರ್ ಓದಿದಾಗ ರ್ಯಾಂಕ್ ತರ್ತಾರೆ ಬೇರೆ ಬೇರೆ ಮಕ್ಕಳ ರ್ಯಾಂಕ್ ನಾವು ನಮ್ಮ ಮಕ್ಕಳು ಸಹ ತರಬೇಕಂತ ಅವರಿಗೆ ಸಹ ಅನಿಸ್ತಿತ್ತು ಹಾಗೆ ಇವತ್ತು ನಿಮ್ ಫೋಟೋ ಇಲ್ಲಿ ಬಂದು ಖುಷಿ ಆಗ್ಬೋದು ಹೌದು ತುಂಬಾ ಖುಷಿ ಆಗಿದೆ ಸರ್ ಈಗ ಅಣ್ಣ ಇದ್ದಾರೆ ಅಣ್ಣನ ಪಿ ಯು ಸಿ ಸಾಧನೆ ಏನು ಅಣ್ಣನ ಪಿ ಯು ಸಿ ಅಂದ್ರೆ ಅವನಿಗೆ ಒಳ್ಳೇದಂತಸ ಕೆಟ್ಟದಂತ ಅಂದ್ರೆ ಎವರೇಜ್ ಅಂದ್ರೆ ಫೈವ್ ಏಯ್ಟಿ ನೈನ್ ಎಷ್ಟು ಅಷ್ಟು ಬಂತು ಸೊ ಈಗ ಅವನಿಗೆ ಅಣ್ಣ ಯಾವಾಗಲೂ ತಮ್ಮನಿಗೆ ಇನ್ಸ್ಪಿರೇಷನ್ ಆಗ್ಬೇಕು ಹೌದು ಈಗ ನೀವು ರ್ಯಾಂಕ್ ತೆಗೆದು ಪಡ್ದು ಈಗ ಅವರು ಇಂಜಿನಿಯರ್ ನಲ್ಲಿ ಹೌದು ಸೊ ಹೌ ನಿಮ್ಮ ಹೇಗೆ ಫ್ರೆಂಡ್ಲಿ ಇದೆಯಾ ಅಥವಾ ಅವರು ಅವರಷ್ಟಕ್ಕೆ ನಾವು ನಮ್ಮಷ್ಟಕ್ಕೆ ಇಲ್ಲ ಸರ್ ಫ್ರೆಂಡ್ಲಿ ಸೊ ಏನ್ ಹೇಳಿದ್ರು ಅವರು ಕೊಂಕಣಿಯಲ್ಲಿ ನಿಮ್ ಮದರ್ ಟಂಗ್ ಅಲ್ವಾ ಹೌದು ಸೊ ಕಸನ್ ನಮ್ದು ಆರ್ ಎಸ್ ಬಿ ಅವರ ಹೇಳಿ ಅಂದ್ರೆ ತೂ ಸ್ಟೇಟ್ ಅಂತ ಫಸ್ಟ್ ಸ್ಟೇಟ್ ಅಂತ ಫೋರ್ತ್ ಕಸ ತಕೋಟ್ದ ಹಾಗೆ ಹೌದು ಸೊ ಆರ್ ಎಸ್ ಬಿ ಅವರ ರಾಜಪುತ್ ಸರಸ್ವತ್ ಸರಿ ನಿಮ್ಮ ಊರಿನಿಂದ ಏನಾದ್ರು ರಿಯಾಕ್ಷನ್ಸ್ ನಿಮ್ಮ ಕ್ಲಾಸ್ಮೇಟ್ಸ್ ಆಗಲಿ ಯಾರಾದ್ರೂ ಕ್ಲಾಸ್ಮೇಟ್ಸ್ ಎಲ್ಲ ಸುಮಾರು ಜನ ಕಂಗ್ರಾಚುಲೇಷನ್ಸ್ ಅಂತ ಹೇಳಿದ್ರು ಊರಿಂದ ರಿಯಾಕ್ಷನ್ ನೋಡ್ಬೋದು ಮನೇಲಿ ಇರ್ತದೆ ಈಗ ಹಾಸ್ಟೆಲ್ ಈಗ ಮನೆಗೆ ಯಾವಾಗ ಹೋಗ್ಲಿಕ್ಕೆ ಮನೆಗೆ ಜೂನ್ ಜುಲೈ ಆಗ್ತದೆ ಈಗ ಹೋಗುದಿಲ್ಲ ರಿಸಲ್ಟ್ ಪಡ್ಕೊಂಡು ಒಂದು ಅಮ್ಮನ ಪಾಯಸಿಂದ ವಾಪಸ್ ಅಂತ ಹೇಳಿ ಏನಿಲ್ಲ ಡೆಡಿಕೇಶನ್ ಸರಿ ಈಗ ಸಿ ಎ ಮಾಡುವವರಿಗೆ ಅಥವಾ ಕಾಮರ್ಸ್ ಈಗ ಫಸ್ಟ್ ಪಿ ಯು ಸಿಯಲ್ಲಿದ್ದಾರೆ ಅಥವಾ ರಿಸಲ್ಟ್ಸ್ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಇನ್ನು ಮೇ ಫಸ್ಟ್ ವಾರದಲ್ಲಿ ಬರ್ಬೋದು ಅದರಲ್ಲಿ ಯಾರಾದರೂ ಸಿ ಎ ಮಾಡುವವರು ಇದ್ದರೆ ಅವರಿಗೆ ಕಾಮರ್ಸ್ ಯಾಕೆ ಬೇಕು ಯಾಕೆ ತಗೊಳ್ಬೇಕು ಹೇಗೆ ಓದಬೇಕು ನಿಮ್ಮ ಮಾತಿನಲ್ಲಿ ಹೇಳೋದಾದರೆ ಏನು ಅಡ್ವೈಸ್ ಕೊಡ್ತೀರಿ ಸಿ ಎಗೆ ಕಾಮರ್ಸಿನ ಬ್ಯಾಕ್ಗ್ರೌಂಡ್ ತುಂಬ ಬೇಕು ಈ ಅಕೌಂಟ್ಸ್ ಆಗಲಿ ಎಕನಾಮಿಕ್ಸು ಇವೆಲ್ಲ ಮೇಯ್ನ್ ಲಾ ಅನ್ನೋದು ಪಿ ಯು ಸಿಯಲ್ಲಿ ಬರೋಲ್ಲ ಆದರೆ ಸಿ ಎದಲ್ಲಿ ಬರುತ್ತೆ ಆ ಕಾಮರ್ಸ್ ಅಂತೂ ತುಂಬ ಇಂಪಾರ್ಟೆಂಟ್ ಈ ಕಾಮರ್ಸ್ ಅಂದ್ರೆ ಸೈನ್ಸ್ಗಿಂತ ಕೀಳು ಹಂಗೇನಿಲ್ಲ ಕಾಮರ್ಸ್ ಸ್ಕೋಪ್ ಇದೆ ಸಿ ಎನೆ ಮಾಡ್ಬೇಕಂತನೂ ಇಲ್ಲ ಕಾಮರ್ಸ್ ತಗೊಂಡ್ರೆ ಸಿ ಎಸ್ ಸಿ ಎಂ ಎ ಸಿ ಎಫ್ ಎ ಇನ್ನು ಸುಮಾರು ಕೋರ್ಸಸ್ ಇದಾವೆ ಸೈನ್ಸ್ಗಿಂತ ಏನು ಕಡಿಮೆ ಇಲ್ಲ ಕಾಮರ್ಸ್ ಕಾಮರ್ಸ್ ಯಾರು ತಗೊಬೇಕಂತ ಇದ್ರೆ ಈ ಕಾಮರ್ಸ್ ಕೀಳು ಇದರಲ್ಲಿ ಏನು ಸ್ಕೋಪ್ ಇಲ್ಲ ಹಂಗೇನು ನೋಡೋ ಅವಶ್ಯಕತೆ ಇಲ್ಲ ಕಾಮರ್ಸ್ ಅಲ್ಲೂ ತುಂಬಾ ಫ್ಯೂಚರ್ ಇದೆ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಏನು ಹೇಳ್ತೀರಿ ತುಂಬಾ ಸಪೋರ್ಟಿವ್ ಇದಾರೆ ಕಾಲೇಜ್ ತುಂಬಾ ಸಪೋರ್ಟಿವ್ ಅಂತ ಹೇಳಿದ್ರೆ ತೀರ್ಥಳಿಂದ ಜನರು ಬರ್ತಾರೆ ಏನು ಎಸ್ ಸೌಮ್ಯಕ್ ನಿಮ್ಮ ಈ ಅಚೀವ್ಮೆಂಟ್ಸ್ ನಲ್ಲಿ ಜ್ಞಾನ ಸುಧಕ್ಕೆ ಎಷ್ಟು ಕ್ರೆಡಿಟ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಕಾಲೇಜ್ ನ ಬಗ್ಗೆ ಇನ್ಸ್ಪೈರ್ ಆಗಿ ನಾನು ಸೇರೋದಾದ್ರೆ ಏನಿದೆ ನಿಮ್ಮ ಕಾಲೇಜ್ ನಲ್ಲಿ ಕಾಲೇಜ್ ಸರ್ ಎಲ್ಲಕ್ಕಿಂತ ಒಂದು ಡಿಸಿಪ್ಲಿನ್ ಇದೆ ಸರ್ ಎಲ್ಲರೂ ಅಂದ್ರೆ ಡಿಸಿಪ್ಲೀನ್ ತುಂಬಾ ಫುಲ್ ಮೈಂಟೈನ್ ಮಾಡ್ತಾರೆ ಮತ್ತೆ ಕ್ಲೀನ್ಲಿನೆಸ್ ತುಂಬಾ ಇದೆ ಸರ್ ನಿಮಗೆ ಕಾಲೇಜ್ ಎಂಟ್ರಿ ಆದ ತಕ್ಷಣ ನಿಮಗೆ ಒಂದು ರ್ಯಾಪರ್ಸ್ ಕೆಳಗೆ ಅಂದ್ರೆ ಅಷ್ಟು ಕ್ಲೀನ್ ಉಂಟು ಮತ್ತೆ ಟೆಂಪಲ್ಸ್ ಎಲ್ಲ ಉಂಟು ಅಂದ್ರೆ ಒಳ್ಳೆ ಎನ್ವಿರಾನ್ಮೆಂಟ್ಸ್ ಎಲ್ಲ ಉಂಟು ಮತ್ತೆ ಹಾಸ್ಟೆಲ್ ಹೇಳುದಾದ್ರೆ ಅದಲ್ಲಿ ಒಳ್ಳೆ ವಾರ್ಡನ್ಸ್ ಇದ್ದಾರೆ ಮತ್ತೆ ಸಪೋರ್ಟಿವ್ ಟೀಚರ್ಸ್ ಇಲ್ಲ ಅಲ್ಲೇ ಇರ್ತಾರೆ ಅಂದ್ರೆ ಕೆಲವು ಲೆಕ್ಚರ್ಸ್ ಹಾಸ್ಟೆಲ್ ಇರ್ತಾರೆ ಮತ್ತೆ ನಿಮಗೆ ಬೇಕಾದಾಗ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಲಿಕ್ಕೆಲ್ಲ ಅವರು ಸಿಗ್ತಾರೆ ಸರ್ ಮತ್ತೆ ಹೇಳೋದಾದ್ರೆ ಅಂದ್ರೆ ಪ್ರೆಸಿಡೆಂಟ್ ಸುಧಾಕರ್ ಸರ್ ಅವರು ಯಾವಾಗ್ಲೂ ಸರ್ ನಮ್ಮನ್ನು ಬಂತ ಪರವಾಗಿಲ್ಲ ಆಗ್ತದೆ ಹಾಗೆ ಟೆನ್ಶನ್ ಮಾಡಬೇಡ ಇದು ಒಂದೇ ಎಕ್ಸಾಮ್ ಇದು ಮೇನ್ ಅಲ್ಲ ಇನ್ ಮೇನ್ ಎಕ್ಸಾಮ್ ಆಡ್ದು ಉಂಟು ಹಾಗೆ ಹಾಗೆಲ್ಲ ಹೇಳ್ತಾರೆ ಸರ್ ತುಂಬಾ ಮೋಟಿವೇಟ್ ಆಗ್ತದೆ ಮತ್ತೆ ಮೆಂಟರ್ಸ್ ನಮಗೆ ಪ್ರತಿ ಸ್ಟೂಡೆಂಟ್ಸ್ ಮೆಂಟರ್ಸ್ ಕೊಡ್ತಾರೆ ಎಷ್ಟು ಮಂದಿ ಸ್ಟೂಡೆಂಟ್ ಗೆ ಸೇಮ್ ಮೆಂಟರ್ಸ್ ಅಂದ್ರೆ ಟು ಸ್ಟೂಡೆಂಟ್ಸ್ ಅವರಿಗೆ ಅವರು ನೋಡ್ತಾ ಹೌದು ಸರ್ ಅಂದ್ರೆ ನಮ್ಗೆ ಫಸ್ಟ್ ರಕ್ಷಿತಾ ಮ್ಯಾಮ್ ಅಂತ ಇದ್ರು ಮತ್ತೆ ಈಗ ಪೂರ್ಣಿಮಾ ಮ್ಯಾಮ್ ಅಂತ ಕಂಪ್ಯೂಟರ್ ಸೈನ್ಸ್ ಮೆಂಟರ್ ನಿಂದ ಏನು ಬೆನಿಫಿಟ್ ಸಿಗುತ್ತೆ ಮೆಂಟರ್ ಅವರ್ ನಮ್ಗೆ ಡೈಲಿ ಕಾಲ್ ಮಾಡ್ತಾರೆ ಸರ್ ಹೇಗ್ ಆಗ್ತಾ ಉಂಟು ಸರಿ ಆಗ್ತಾ ಉಂಟಾ ಏನಾದ್ರೂ ಪ್ರಾಬ್ಲಮ್ ಉಂಟಾ ಮಾರ್ಕ್ಸ್ ಹೇಗೆ ಬರ್ತಾ ಉಂಟು ಆ ಪ್ರಯತ್ನ ಪ್ರಕಾರ ಬರ್ತಾ ಉಂಟಾ ಯಾವ್ದಾದ್ರೂ ಡೌಟ್ಸ್ ಉಂಟಾ ಆ ಏನಾದ್ರು ಹೆಲ್ಪ್ ಬೇಕಾ ಅಂತ ಕೇಳ್ತಿದ್ರು ಸರ್ ಡೈಲಿ ಸರಿ ಮತ್ತು ಇಬ್ಬರು ಬಂದ್ರಿ ತಮ್ಮ ಕಾಲೇಜ್ನ ಬಗ್ಗೆ ಹೇಳಿದ್ರಿ ತಮ್ಮ ಫ್ಯಾಮಿಲಿ ಬ್ಯಾಗ್ರೌಂಡ್ ಬಗ್ಗೆ ಹೇಳಿದ್ರಿ ಯಾವ ರೀತಿಯಲ್ಲಿ ಸ್ಟಡಿ ಮಾಡುತ್ತಿದ್ದಿರಿ ಅಂತ ಹೇಳಿದ್ರಿ ಭಜನೆ ಯಕ್ಷಗಾನ ಅದರಲ್ಲಿ ಇದ್ದುಕೊಂಡು ಸಂಸ್ಕೃತ ಮತ್ತು ನಮ್ಮ ಇದರಲ್ಲಿ ಇದ್ದುಕೊಂಡು ನಿಮ್ಮ ನಿಮ್ಮ ಅಚೀವ್ಮೆಂಟ್ ಮಾಡಿದಿರಿ ನಿಮ್ಮ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ರಿ ಬಹುಶಃ ನಿಮ್ಮ ಮಾತಿನ ಪ್ರೇರಣೆಯಿಂದ ಇನ್ನು ಮುಂದಕ್ಕೆ ಎಕ್ಸಾಮ್ಸ್ ಕೊಡುವಂತಹ ಅಥವಾ ಕಾಮರ್ಸ್ಗೆ ಹೇಳಿ ದಿಟ್ಟ ಹೆಜ್ಜೆಯನ್ನು ಇಟ್ಕೊಳ್ಳುವಂಥ ಸೈನ್ಸ್ಗೆ ತಗೊಳ್ಬೇಕು ವೈದ್ಯನಾಗಬೇಕು ಏನು ಮಾಡಬೇಕು ಎಂಬುದಾಗಿ ಇಟ್ಕೊಳ್ಳುವಂತಹ ನಿರೀಕ್ಷೆ ಇಟ್ಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಅವರನ್ನು ಹುರಿದುಂಬಿಸುವಂಥ ಪೋಷಕರಿಗೆ ಹೆತ್ತವರಿಗೆ ಶಿಕ್ಷಕರಿಗೆ ನಿಮ್ಮ ಮಾತಿನ ಒಂದು ಪ್ರೇರಣೆ ಸಿಗಬೋದಂತೇಳಿ ಭಾವಿಸ್ತೇನೆ ದೈಜಿ ವಲ್ ಟು ಫೋರ್ ಸೆವೆನ್ ದೈ ಜಿ ಟಿ ವಿಯಿಂದ ತಮಗೆ ಮತ್ತೊಮ್ಮೆ ಅಭಿನಂದನೆ ಕಾಂಗ್ರೆಲೇಷನ್ಸ್ ನೀವು ಮುಟ್ಟುವುದೆಲ್ಲ ಬಂಗಾರವಾಗಲಿ ಯಾಕೆಂದರೆ ನಿಮ್ಮ ಹಾರ್ಡ್ ವರ್ಕ್ ಇದೆ ನಿಮ್ಮ ಪ್ರಯತ್ನ ಇದೆ ಮತ್ತೊಂದು ದಿಟ್ಟ ದೂರ ಆಲೋಚನೆ ಇದೆ ಆ ಯಶಸ್ಸು ತಮಗೆ ಸಿಗಲಿ ಅಂತ ಹೇಳಿ ಹಾರೈಸಿ ಈ ಸ್ಟುಡಿಯೋಕ್ಕೆ ಬಂದು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಆತ್ಮೀಯ ವೀಕ್ಷಕರೇ ಇದು ಇಂದಿನ ಡಿಬೇಟ್ ಅವರ್ ಮುಂದಿನ ಡಿಬೇಟ್ ಅವರಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೆ ನಮಸ್ಕಾರ